A S T F G F. ಇಲ್ಲಿ ನೋಡಮ್ಮ, ನನ್ ಮುಖ ಹಾಕಿ ನೋಡ್ತಿ. ಆಮೇಲೆ ಸೆಮಿಕೋಲನ್ LKJHJ. ಮತ್ತೆ ನಾನು ನೋಡ್ತಾ ಇದ್ದೀಯಲ್ಲ, ಕೀಬೋರ್ಡ್ ನೋಡ್ಕೊಂಡು ಟೈಪ್ ಮಾಡು. FGF. ಅಲ್ಲಿ ನೋಡಮ್ಮ, ಸೆಮಿಕೋಲನ್ LKJHJF. ಕೆ ಸೆಮಿಕೋಲನ್ ಅಲ್ಲಿ ನೋಡು, ಇದೇನೋ ಸರಿಯಾಗಿ ಟೈಪ್ ಆಗ್ತಾ ಇಲ್ಲ, ಸ್ವಲ್ಪ ನೋಡಿ. ಈಗ ಬಂದೆ. ಸೀತಾ ತಗೋ ದುಡ್ಡು. ಯಾಕಮ್ಮ ಇವತ್ತು ಫೀಸ್ ಕಟ್ಬೇಕಾದ್ರೆ ಮರ್ತೋದೇನೋ? ಓ ಪರವಾಗಿಲ್ಲಮ್ಮ, ನಾಳೆ ಅಕ್ಕನಿಗೆ ಹರಿಕಥಾ ಹಣ ಬರುತ್ತೆ, ನಾಳೆ ಕಟ್ಟಿದ್ರೆ ಆಯ್ತು. ನಾಳೆವರೆಗೂ ಕಾಯ್ತಾನೆ ಚಿಪ್ಪಣ್ಣ ಗಂಗಾಧರ, ಕೊಡ್ಲಿಲ್ಲ ಅಂದ್ರೆ ಮತ್ತೆ ಗೆಟ್ ಔಟ್ ಅಂತಾನೆ. ಅದ ಪರವಾಗಿಲ್ಲ. ಮಾಧು ಏನಪ್ಪ ರಿಪೇರಿ ಕೊಟ್ಟು ನಮ್ಮ ಕನ್ನಡಕನ ಅಂಗಡಿಯಿಂದ ತಂದೇನೋ? ಇಲ್ಲ. ಯಾಕೆ ನನಗನ್ಕೊಂಡು ಹೋಗೋಕೆ ನಾಚಿಕೆ ಆಗ್ಬಿಟ್ಟಿದೆ? ಏನು ಹೆಣ್ಣೆಂಚನೋ ನೀನು ನಾಚ್ಕೊಳಕ್ಕೆ? ಆ ಕರ್ಮಕ್ಕೆ ಅದು ಒಂದು ಆಗ್ಬೇಕಾಗಿತ್ತು. ನಿಮಗ್ ಬುದ್ಧಿ ಮಂದ ಆದಾಗೆಲ್ಲ ಅದಕ್ಕೂ ಆಗ್ತಾನೇ ಇರುತ್ತೆ. ಏನಂದೆ ಏನಂದೆ? ಅಯ್ಯ ಹೇಳಿ. ಎಲ್ಲರ ಕಾಲಿಗೂ ಬೀಳೋದಾಯ್ತಲ್ಲ, ನಿಮ್ಮ ಹಣೆ ಬರಹ. ಮುಚ್ಚಬಾಯಿ, ಹಿರಿಯ ಪೂಜ್ಯ ಅಂತ ಅವರೆಲ್ಲ ನನ್ನ ಕಾಲಿಗೆ ಬಿದ್ರೆ ನಾನೇ ಅವ್ರ ಕಾಲಿಗೆ ಬಿದ್ದೆ ಅಂತೇಳಿ ಏನೋ ದೃಷ್ಟಿ ಸೌಲಭ್ಯಕ್ಕೋಸ್ಕರ ಕನ್ನಡಕ ಇಟ್ಕೊಂಡಿದ್ದೀನಿ, ಅಷ್ಟಕ್ಕೆ ನಾನು ಕೂಡಲೇ ಮಾಡ್ಬಿಡ್ತೀಯಾ? ಓಕೆ ಮಾಧು ಹೋಗೋ, ನೀನು ಅಂಗಡಿಗೆ ಹೋಗ್ಬಿಟ್ಟು ಹೋಗು. ಓಕೆ ಇನ್ಸ್ಟಿಟ್ಯೂಟ್ ಗೊತ್ತಾಯ್ತು, ಅರ್ಹತೆ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ ಬಂದಿದ್ರ? ಹೌದು ಬಂದಿದ್ರು, ನೀನೇ ಕಲ್ತಿದ್ದು ಅಂತ ಹೇಳಿದ್ರು. ನಿಲ್ಸೋ ಸಿಕ್ಕಾಕೊಟ್ಟಾಯ್ತು. ಯಾಕೋ ಇದು ಇದು ನಾಳೆ ಕೊಟ್ಟೆ ಸರ್. ತಗೊಂಡು ಬಾವು, ನಾಳೆ ತಗೊಂಡು. ಎಲ್ಲಮ್ಮ ಫೀಜು ಆಗಿರ್ಬೇಕು. ಹೌದು ಅದೇ ಗುರುಭಕ್ತಿ ಅನ್ನೋದು. ಹೌದು ಏ ಲಕ್ಷ್ಮಿ. ಇಲ್ಲ ಕಡೆಗೆ ನನ್ನ ಹತ್ರ ನಿನ್ನ ಜೋರು, ಅಮ್ಮನ ಹತ್ರ ನಡಿ, ಅವಳಿಗೆ ನೀನೇ ನಡಿ. ಬಾಗಿ ಬಾವೆ ಇಲ್ಲಿ ಏನೆ ನಿಮ್ ಗೋಳು? ಹಾ ಶಾಂತಿ ಶಾಂತಿ. ತಗೋ ಇವತ್ತಿನ ಸಂಪಾದನೆ 15 ರೂಪಾಯಿ. ಇಷ್ಟೇನಾ? 15 ರೂಪಾಯಿ ತಂದ್ಬಿಟ್ಟು ಏನೋ ದೊಡ್ಡ ದಿನ ಕೊಚ್ಕೊಳ್ತಾ ಇದ್ದೀರಲ್ಲ. ಸ್ವಲ್ಪ ಪಡ್ಕೊಳ್ಳಿ, ಈ ಹಾರ್ಮೋನಿಸ್ಟು ನಾಳೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಾವಿನ ಬಾರಿಸಿ ಜನಗಣ ಜನಗಣ ಅಂತ ನಿನ್ ಕೈ ತುಂಬ ಹಣ ಸುರಿಸ್ತೀನಿ. ಮೂರ್ತಿ ಪಾಪ, ಆ ಅರ್ಹತೆ ಮಾಡೋ ಮಾರಾಯ್ತಿ ಇಲ್ಲದೆ ಹೋಗಿದ್ರೆ ಈ ಮೂರ್ಖರ ಆರು ವರ್ಷನ ಯಾರು ಕರೀತಿದ್ರು? ಅದಕ್ಕೇನೆ ಆ ಎಮ್ಮಿಗೆ 5 ರೂಪಾಯಿ ಮನೆ ಬಾಡಿಗೆ ಕಡಿಮೆ ಮಾಡಿರೋದು. ಕಡಿಮೆ ಮಾಡ್ಬಿಟ್ರಿ ಕಡಿಮೆ. ತಿಂಗಳಲ್ಲ ಅವಳ ಕೈಲಿ ನಿಮ್ ಮಗಳಿಗೆ ಪುಸ್ತಕ ಪಾಠ ಹೇಳ್ಸಲ್ಲ. ಸ್ವಲ್ಪ ಬನ್ನಿ ಒಳಗೆ. ಓಹೋ ಊಟಕ್ಕಿರ್ಬೋದು, ಬಂದ ಬಂದ. ತಗೋ ಸೀತಾ. ಮಾಮ ಇನ್ನು ಎಷ್ಟು ದಿನ ಅಂತ ಹೀಗೆ ನಮ್ಗೆ ಸಹಾಯ ಮಾಡ್ತೀಯ? ನಂಗೆ ಸಾಧ್ಯವಾದಷ್ಟು ದಿವಸ. ನಾವಿಬ್ರು ದಂಪತಿಗಳಾಗ್ಬೇಕು ಅಂತಿದ್ರೆ ಅದನ್ನ ಯಾರು ತಪ್ಪಿಸೋದಕ್ಕೆ ಆಗೋದಿಲ್ಲ. ಏನು ಇದು ಡ್ರಾಮಾ ಸ್ಟೇಜ್ ಅಲ್ಲಿ ಕಾಣೋ ನಡ್ರಸ್ತೆ ನಾಟಕ? ಇಷ್ಟೊಂದು ನ್ಯಾಚುರಲ್ ಆಗಿ ಎಲ್ಲಿರುತ್ತೋ? ನಿಜ ಜೀವಮಾನರು ಬಾಲ್ ಗಂಗಾಧರ ಇದಾರಲ್ಲ, ಅವ್ರ ಮಗ ಮಿಸ್ಟರ್ ಮಾಧುರಾವ್. ನಮಸ್ಕಾರ. ನಮಸ್ಕಾರ. BSc ಓದಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಮಾವ ನಾ ಬರ್ತೀನಿ. ಸರಿ. ಬಡವ್ರ ಮನೆ ಹೆಣ್ಣಾದ್ರೂ ಸರಿ ಒಳ್ಳೆಯವಳಾಗಿರ್ಬೇಕು. ಇದೇ ಮಾತಾನೆ? ಹೌದು. ಪ್ರಾಮಿಸ್ ಪ್ರಾಮಿಸ್. ಹಾಗಾದ್ರೆ ನಿನ್ನ ಮನಸ್ಸಿಗೆ ಮೆಚ್ಚುಗೆ ಆಗಿರೋ ಹುಡುಗಿನ ತಂದ್ಕೊಡ ಭಾರ ನಂದು. ಸರಿತಾನೆ? ಓಕೆ ಓಕೆ.
ಐ ಆಮ್ ವೆರಿ ಸಾರಿ. ಇದ್ದಕ್ಕಿದ್ದಾಗೆ ಟೈರ್ ಪಂಚರ್ ಆಗೋಯ್ತು, ಡೋರ್ ನಟ್ ಬೇರೆ ಸರಿ ಇಲ್ಲ. ಜೋರ ಆಗೈತ್ಬಿತ್ತ ನಿಂಗ್ ಮ್ಯಾನಸ್ ಇಲ್ಲ. ವಾಟ್ ಎ ಸ್ವೀಟ್ ಗರ್ಲ್. ನೀನ್ ನೋಡೋದಕ್ಕೆ ಯಾರೋ ಬರ್ತಿದ್ದಾರೆ. ಯಾರಮ್ಮ? ನಿನ್ ಮದ್ವೆ ಆಗವರಮ್ಮ. ಓ, ನನ್ ಗಂಡನ? ಬರ್ಲಿ ಬರ್ಲಿ. ನೋಡಮ್ಮ, ಅವ್ರು ಕಾರ್ನಲ್ಲಿ ಬರ್ತಾರೆ. ಬಂದ ತಕ್ಷಣ ಒಳ್ಳೆ ಮಾತ್ರ ಒಳಗೆ ಕೂರ್ಸು, ನಾವು ಪೇಟೆಗೆ ಹೋಗಿ ಸಾಮಾನು ತಂದ್ಬಿಡ್ತೀವಿ. ಸರಿ, ಬರುವಾಗ ಮರಿದ ಕೊಬ್ಬರಿ ಮಿಠಾಯಿ ತರಬೇಕು. ತರ್ತೀನಿ. ಸರಿ. ನೋಡ್ದೇನೋ ಟೂಲೆಟ್ ಬೋರ್ಡು ತಡಿಸ್ತಾ ಇದೆ. ಕೊನೆಗೂ ಸಿಕ್ಕಲ್ಲ. ಮನೆ ನೋಡಕ್ ಬಂದಿದೀವಿ. ಅಷ್ಟೇನಾ? ಅನ್ಯಾಯವಾಗಿ ನಿಮ್ಮನ್ನ ನೋಡಿ ನಾಚ್ಕೊಂಡ್ ಬಿಟ್ಟೆ. ಬನ್ನಿ, ತೋರಿಸ್ತೀನಿ. ಅಯ್ಯೋ, ಹಳೋದೊಂದು ಬಾಲಗಂಗಾಧರ ಬಂದ್ಬಿಟ್ಟಲ್ಲಪ್ಪ, ನಕ್ಷತ್ರಕಾಲನು. ಇವನೇ ಯಾಕೆ ಒಕ್ಕಿಸ್ಕೊಂಡ ಇಲ್ಲಿ? ಲಾ ಚಂದ್ರು, ಬರ್ತಿದ್ದೀನಿ ಸಾರ್. ಬಂದ ಸಾರ್, ಬರ್ತಿದ್ದೀನಿ ಸಾರ್. ನೋಡ್ಕೊಂಡು ಹೋಗೋಣ ಅಂತ ಬಂದ್ರು ಸಾರ್. ನನಗೆ ದಡ್ಡ ದಡ್ಡ ಬಲ್ ನ್ಯೂಮೋನಿಯಾ ಸಾರ್. ಒಂದು ವಾರ ಮೇಲೇಳೋ ಹಾಗಿಲ್ಲ ಸಾರ್. ನೋಡಿ ನೋಡಿ, ನಾನು ಎಷ್ಟು ಪಡುವ ಆಗ್ಬಿಟ್ಟಿದ್ದೀನಿ ನೋಡಿ ಸಾರ್. ಹೇ ಕಳ್ಳಿ, ನಾನೆಲ್ಲೋ ನಮ್ಮ ಯಜಮಾನ್ರು ಬಂದ್ಬಿಟ್ರು ಅಂತ ಒಂದೇ ಉತ್ತರಕ್ಕೆ ಸಿಗರೇಟ್ ತೆಗೆದ್ಬಿಟ್ಟೆ. ಹ್ಞೂ ಅಲ್ಲ, ದನಿ ಬೇರೆ ಬದಲಾಯಿಸಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಹತ್ತು ನೋಡು. ಏನ್ ಮಾವ, ಹುಷಾರಿಲ್ಲ ಅಂತ ಯಾಕೆ ನಾಟಕ ಆಡ್ಬೇಕು? ಬೇರೆ ನೆವ ಹೇಳಿದ್ರೆ ರಜಾ ಕೊಡಲ್ವೇನು? ಇಲ್ಲ ಸೀತಾ, ಹೆಸರಿಗೆ ಪಾರ್ಟ್ ಟೈಮು, ಕೆಲಸ ಮಾತ್ರ ಫುಲ್ ಟೈಮ್. ಹ್ಮ್, ಈಗ ಸುಳ್ಳು ಪಳ್ಳು ಹೇಳಿ ರಜಾ ತಗೊಳ್ದ ಹೋದ್ರೆ ನನ್ ಬಿಕಾಂ ಪರೀಕ್ಷೆ ಗೋವಿಂದ. ಹ್ಮ್, ಈ ವಿಷಯ ನಿಂಗೆ ಯಾಕೆ ಗೊತ್ತಾಯ್ತು? ನಮ್ ದೇವರ ಸತ್ಯ ನಮ್ಗೆ ಗೊತ್ತಾಗಲ್ವಾ? ಮಾವ, ಏನ್ ಈ ವೇಷ? ಸೀತಾ, ಆ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಒಂದೇ ಮಾತು, ಒಂದೇ ಬಾಣ, ಒಂದೇ ಪತ್ನಿ. ಈ ಕಾಲದಲ್ಲಿ ಈ ಚಂದ್ರನಿಗೆ ಒಂದೇ ಪ್ಯಾಂಟು, ಒಂದೇ ಶರ್ಟು, ಒಂದೇ ಬನಿಯನ್. ಈ ಬನಿಯನ್ ದೇಹದ ಮೇಲಿದೆ, ಪ್ಯಾಂಟು ಶರ್ಟು ಬಕೆಟ್ ನಲ್ಲಿ ಈಜಾಡ್ತಾ ಇದೆ. ಯಾಕೆ ಮಾವ ಹಾಗೆ ನೋಡ್ತಿದ್ದಿ? ನೀನ್ ಹೀಗೆ ನೋಡ್ತಾ ಇದ್ರೆ ನಾವಾಗ್ಲೇ ಮದುವೆ ಆಗೋದ್ ಹಾಗೆ, ನಾನ್ ಆಫೀಸ್ ಹೋಗೋಕ್ ಮುಂಚೆ ನಿನ್ ಬಂದು ನೋಡ್ದ ಹಾಗೆ, ನೀನ್ ಈ ಕೆನ್ನೆಗೆ ಮುತ್ತು ಕೊಟ್ಟ ಹಾಗೆ. ಆಸೆ ನೋಡು, ಆಗ್ಲೇ ಮದುವೆ ಆದ ಹಾಗೆ ಕನಸು ಕಾಣ್ತಾ ಇದೆಯಲ್ಲ. ಕನಸಲ್ಲ ಸೀತಾ, ಆದಷ್ಟು ಬೇಗ ನನ್ಸಾಗುತ್ತೆ ನೋಡ್ತಾ ಇದ್ದೆ. ನನ್ ಬಿಕಾಂ ಪಾಸ್ ಆದ್ಕೊಳ್ಳೆ ನಾನು ಒಳ್ಳೆ ಕೆಲಸ ಸೇರ್ಕೋತೀನಿ, ಹಾಗೆ ಒಂದೊಂದ್ ಮೆಟ್ಲೇ ಹತ್ಕೊಂಡು ದೊಡ್ಡ ಆಫೀಸರ್ ಆಗ್ಬಿಡ್ತೀನಿ. ಆಮೇಲೆ ಒಂದ್ ದೊಡ್ಡ ಬಂಗ್ಲೆ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದ್ ದೊಡ್ಡ ಕಾರ್ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ಆಮೇಲೆ ನಮ್ಮಿಬ್ರಿಗೂ ಪಿ 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 ಪಿ. ಮನೇಲಿ ನಂಗಿಂತ ದೊಡ್ಡ ಅಕ್ಕ ಇಲ್ವಾ? ಆ ಚಿಂತೆ ನಿನ್ ಬೇಡ ಸೀತಾ, ನಿಮ್ಮ ಅಕ್ಕನಿಗೆ ಒಳ್ಳೆ ಗಂಡ್ರು ರೀ. ಯಾರು ಮಾವ? ಒಳ್ಳೆ ವಿದ್ಯಾವಂತ, ಗುಣವಂತ, ಶ್ರೀಮಂತ. ಯಾರು ಅಂತೀಯ? ನಮ್ಮ ಯಜಮಾನ್ರು ಬಾಲಗಂಗಾಧರ ಇರಲಿಲ್ಲ, ಅವ್ರ ಮಗ. ಯಾರು? ಮಾಧುನ. ಮಾವ, ಎಚ್ಚರವಾಗಿದ್ಯಾ ಇಲ್ಲ ಕನರ್ಸ್ಕೋತಾ ಇದೀಯಾ? ಯಾಕೆ ಯಾಕೇನ್ ಬಂತು? ಹಾರ್ದೋದ ಟೈಪ್ ರೈಟರ್ ಇಬ್ಬನ್ನೇ ಪೆಟ್ಟಿಗೆಯಲ್ಲಿ ಭದ್ರಪಡಿಸುವ ಜುಗ್ಗ ಬರಿಗೈಲ್ ಬರೋ ಹೆಣ್ಣನ್ನ ಅಸಸೆ ಮಾಡ್ತಾನ? ಬಡ್ಸೋ ನಮ್ಮನಾದ್ರೆ ಬೇಕಾದ ಪದಾರ್ಥ ನಮ್ಮ ಮೇಲೆ ಬರುತ್ತೆ. ಸೀತಾ, ಮಾಧುನ ಒಪ್ಸೋ ಭಾರ ನಂದು, ನಿನಗೆ ಸಂಬಂಧ ಒಪ್ಪಿಗೆನಾ? ಒಪ್ಪಬೇಕಾದವಳು ನಾನಲ್ಲ, ನಮ್ಮಕ್ಕ. ಆಲ್ ರೈಟ್, ಒಂದ್ ದಿವಸ ನಾನೇ ಹುಡುಗ ನಿಮ್ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಡೇಂಜರ್, ನನ್ ಪರವಾಗಿ ಬಂದ್ ಗಂಡು ಅಂತ ಅತ್ತೆ ಒಪ್ಪದೇ ಹೋದ್ರೆ? ಆ ಈಗ ಬರೋಣ, ಯಾವತ್ತೋ ಒಂದ್ ದಿವಸ ಯಾವುದೋ ಒಂದ್ ಜಾಗ ನಾನು ಏರ್ಪಾಟ್ ಮಾಡ್ತೀನಿ. ನಿನ್ನ ಉಪಕಾರದ ಋಣ ಈ ಜನ್ಮದಲ್ಲಿ ತೀರ್ಸೋಕಾಗಲ್ಲ. ಖಂಡಿತ ತೀರ್ಥಿಸಿದ, ಇನ್ ಸ್ವಲ್ಪ ದಿವಸ ಆಮೇಲೆ. ಸೀತಾ, ಯಾರೋ ಬಂದ್ಬಿಟ್ರು. ನಾನು ಹೋಗಲಪ್ಪ, ನಮ್ಮಿಬ್ರನ್ ಹೀಗ್ಬಿಟ್ರೆ ದೇವ್ರೆ ಗತಿ. ಮೊದಲೇ ಹೆಂಗ್ಸಿರ್ಬಾರ್ದು ಬೊಂಬಾಯಿ. ಮನೇಲಿ ಯಾರು ಇಲ್ವೇ?
ಅಯ್ಯೋ ಮಾವ ಹೋಗು ಮಾವ. ನೀನು ಈ ಅವತಾರದಲ್ಲ, ನಾನ್ ಹೋಗಲ್ಲಪ್ಪ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಹೇಗೂ ಈಚೀಚೆಗೆ ಗಂಡಸರು ಸೀರೆ ಉಟ್ಕೊಳ್ತಾ ಇದಾರಲ್ಲ. ಸೀರೆನ? ಅದೇ ಮಾವ, ಕೆಂಪು ಹಸಿರು ಹೂಗಳಿರೋ ಲುಂಗಿ. ಓ, ಬರ್ಮಾ ಲುಂಗಿನ? ಅದ್ ನನ್ನ ಹತ್ರ ಇಲ್ವಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದಪ್ಪ, ಏನ್ ಮಾಡೋದಪ್ಪ. ಓ, ಬರ್ಮಾ ಲುಂಗಿ. ಸರ್, ಸರ್ ಬಂದೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಗೆ ಯಾರು ಬೇಕಾಗಿತ್ರಿ? ಈ ಸಿಂಗಾಪುರ್ ಲುಂಗಿ ತಾನೆ? ಅಲ್ಲ ಅಲ್ಲ, ಇದು ಬರ್ಮಾ ಲುಂಗಿ. ತುಂಬಾ ಚೆನ್ನಾಗಿದೆ. ಇಂಥ ಒಳ್ಳೆ ಲುಂಗಿನ ನೀವು ಸರಿಯಾಗಿ ಇಟ್ಕೋತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಂದ್ರೆ ಸರ್, ನಿಮ್ ಬಟ್ಟೆಗಳಿಗೆ ಯಾವ ಸೋಪನ್ನು ಉಪಯೋಗಿಸ್ರಿ? ಸೋಪಾ? ನಿಮ್ಗೆ ಹರ್ತವಾಗಲ್ಲ, ನಿಮ್ ಶ್ರೀಮತಿನ ಕರೀರಿ. ಅಮ್ಮ, ಅಮ್ಮ. ಅವ್ರ ಮನೇಲಿ ಇಲ್ಲಮ್ಮ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ನಿಮ್ ಹತ್ರ ಹೇಳ್ಬಿಡ್ತೀರಿ, ವೈಟ್ ಆರ್ ಸೋಪ್ನ ಉಪಯೋಗಿಸಿದ್ದೀರಾ? ಓ, ನೀವು ಸೋಪ್ ಪ್ರಚಾರ ಮಾಡೋರಾ? ಹೌದು ಸರ್. ತಗೊಳ್ಳಿ ಸರ್, ಅಧಿಕ ಬಿಳುಪು, ಹೆಚ್ಚು ನೊರೆ, ಆಧುನಿಕ ಬಟ್ಟೆಗಳಿಗೋಸ್ಕರ ತಯಾರು ಮಾಡಿ ಸೋಪು ಸರ್. ಶಾಂಪಲ ಇಲ್ಲ, ಒಂದ್ ರೂಪಾಯಿ. ರೂಪಾಯ? ಹೌದು ಸರ್, ಒಂದೇ ರೂಪಾಯಿ. ಸರ್, ಈ ಸೋಪ್ನ ಯಾವ ಉಪಯೋಗಿಸ್ಬೇಕು ಅನ್ನೋದು ನಮ್ ಹೆಂಗ್ಸರ್ ಗೊತ್ತು. ನೀವು ಹೋಗಿ ಬನ್ನಿ. ಬರ ಬರ್ತೀನಿ ಸರ್. ಮಲ್ಲೆ ಹೂವು ನಾಚಿದೆ, ತಂಪು ಗಾಳಿ ಬೀಸಿದೆ, ಏಕೆ ಏಕೆ ಏಕೆ. ಮಲ್ಲೆ ಹೂವು ನಾಚಿದೆ, ನಿನ್ನ ಸೊಗಸು ಕಂದು, ತಂಪು ಗಾಳಿ ಬೀಸಿದೆ, ತನುವ ಸೋಕಲೆಂದು. ತಾರೆ ನೂರು ಮೂಡಿವೆ, ಶಶಿಯ ಮುಖವು ಬಾಡಿದೆ, ಏಕೆ ಏಕೆ ಏಕೆ. ತಾರೆ ನೂರು ಮೂಡಿವೆ ನಿನ್ನ ಕಾಣಲೆಂದು, ಶಶಿಯ ಮುಖವು ಬಾಡಿದೆ, ನಿನ್ನ ಸೊಗಸು ಕಣ್ಣು. ಆಸೆಯೊಂದು ಮೂಡುತ್ತಿದೆ ನನಗಿಂದು, ಆಸೆಯೊಂದು ಮೂಡುತ್ತಿದೆ ನನಗಿಂದು. ಏನೆಂದು? ಎಂದು ಹೇಗೆ ನಿನ್ನೊಡನೆ ಇರಬೇಕು ನಾನೆಂದು, ಎಂದು ಹೇಗೆ ನಿನ್ನೊಡನೆ ಇರಬೇಕು ನಾನೆಂದು. ಮಲ್ಲೆ ಹೂವು ನಾಚಿದೆ, ನಿನ್ನ ಸೊಗಸು ಕಂದು, ಶಶಿಯ ಮೊಗವು ಕಾಡಿದೆ, ನಿನ್ನ ಸೊಗಸು ಕಂದು. ಇವಳು ಎಲ್ಲಿ ಹೋದ್ರೆ ಅಲ್ಲೇ ಹರಕತೆ ಮಾಡ್ತಾ ಕೂತ್ಬಿಡ್ತಾಳೆ. ಏನಾಯ್ತು ನಿಂಗೆ? ತಗೊಳ, ಕಾಫಿ ತಗೊಳ. ಬೇಕಾಗಿಲ್ಲ, ಈಗ ತಾನೇ ಮೂರು ಜನ್ಮಕ್ಕಾಗುವಷ್ಟು ಸೌಂದರ್ಯನ ಕುಡಿದು ಸೊಕ್ಕು ಬಿಟ್ಟಿದ್ದೀನಿ. ನಾನು ಅನ್ಕೊಂಡೆ ಕಾಫಿ ಲೇಟ್ ಆದ್ರೆ ಎರಡು ಪೈ ಜೀವನ್ಸ್ ಬಿಡ್ತೀಯ ಅಂತ. ಅದಲ್ಲ ಕಣೋ, ಸ್ವೀಟ್ ಸಿಕ್ಸ್ಟೀನ್. ಯಾರು? ಅಯ್ಯ ಪಂಚರ್.
ಇಲ್ಲ ಇದ್ದಾರೆ. ಎಲ್ಲಿ? ಕೆಳಗಡೆ ಔಟ್ ಹೌಸ್ ನಲ್ಲಿ. ಯಾವಾಗ ನೋಡ್ದು? ವಸ್ತ್ರ ಇಲ್ಲದೆ ಕೃಷ್ಣ ನನ್ನ ಸೀರೆ ಕೊಡುವಂತ ಕೈ ಚಾಚಿದ ಗೋಪಿಕಾ. ನನ್ನ ಕನಸಿನ ಕೈ ಆರ ನಗ್ನಳಾಗಿ ಈಗ ತಾನೇ ಪಚ್ಚಲ ಮನೆಯಿಂದ ಹೊರಗೆ ಬಂದಳು. ನಿಮ್ಗೆ ಡ್ಯಾನ್ಸ್ ಕೂಡ ಬರುತ್ತಾ? ನನ್ಗೂ ಬರುತ್ತೀರಿ. ಇದು ಏನ್ ಕಾಫಿಯಾ? ನಂಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅಂದಾಗೆ ನಿನ್ ಹೆಸರೇನಂದ? ನಾನೇನು ಅಂದ್ಲಿಲ್ವೇ? ಈಗ ಭಾಗ್ಯಲಕ್ಷ್ಮಿ ಹತ್ತೊಬ್ಳು ಅಜ್ಜಿ ಹೆಸರು. ಓಹೋ, ನೋಡ್ ಲಕ್ಷ್ಮಿ, ಆ ಕೆಳಗಡೆ ಮನೇಲಿರೋ ಹುಡುಗಿ ಯಾರು? ಯಾರು? ನಮ್ಮಅಮ್ಮನ. ಅಲ್ಲ, ಔಟ್ ಹೌಸ್ ಅಲ್ಲಿ ಇದಾಳಲ್ಲ ಅವಳು. ಅವಳ ನಮ್ ಟೀಚರು, ಅವಳ ತಂಗಿ ಸೀತಾ. ಮದುವೆ ಆಗಿದ್ಯಾ? ಇಲ್ಲಿ ಯಾರಿಗೂ ಮದ್ವೆ ಆಗಿಲ್ಲ, ನಮ್ಮಅಮ್ಮನ ಬಿಟ್ಟು. ನೋಡ್ ಲಕ್ಷ್ಮಿ, ನಾನು ಕೆಲಸ ಮಾಡ್ತಾ. ಏನು? ಸೀತಾ ಹತ್ರ ಹೋಗಿ ಸಾಯಂಕಾಲ ಕೃಷ್ಣ ಟಾಕೀಸ್ಗೆ ದಾರಿ ತಪ್ಪಿದ ಮಗ ಚಿತ್ರ ನೋಡಕ್ಕೆ ಬರ ಹೇಳ್ತೀಯ? ನಿಂಗೊಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್? ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕಡ್ಡಿ ಕೂಡ ತಿನ್ಬಿಡ್ತೀನಿ. ಮರಿದ ಹೇಳ್ತೀಯ? ಮರಿದು ಕೊಡ್ತೀಯ? ಹೇಳ್ತೀನಿ. ಅಕ್ಕ. ಅಕ್ಕ. ಏನಮ್ಮ? ಒಂದ್ 2 ರೂಪಾಯಿ ಕೊಡ ಪರೀಕ್ಷೆಗೆ. ಸುಳ್ಳು ಹೇಳಿದ್ರೆ ಕಿವಿ ಹಿಂಡ್ ಬಿಡ್ತೀನಿ. ಚಂದ್ರ ಜೊತೆ ಪಿಕ್ಚರ್ ಹೋಗೋದಕ್ಕೆ ತಾನೆ? ಬಾಬಾ, ನಿಮ್ದು ಹೇಗೋ ಗೊತ್ತಾಗ್ಬಿಡ್ತಲ್ಲ. ಕೊಡೆ. ಸೀತಾ, ಚಂದ್ರ ಹತ್ರ ಕೇಳಿದ್ರೇನೆ ಅಮ್ಮಂಗ ಆಗೋದಿಲ್ಲ. ಈ ರೀತಿ ನೀವಿಬ್ರು ಸುಸ್ತಾ ಇದ್ರೆ ಚೆನ್ನಾಗಿರುತ್ತ? ಹಾಗಾದ್ರೆ ಹೋಗೋದು ಬೇಡಂತೀಯ? ಚಚ್ಚೆ, ನೀವಿಬ್ರು ಎಷ್ಟೋ ಆಗ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ. ಹೋಗ್ಬಿಟ್ ಬಾ, ಅಮ್ಮಂಗ್ ನಾನೇನಾದ್ರೂ ಹೇಳ್ಕೊತೀನಿ. ನೋಡು, ಸಾಸಿವೆ ಡಬ್ಬದಲ್ಲಿ ಹಣ ಇಟ್ಟಿದ್ದೀನಿ, 2 ರೂಪಾಯಿ ಮಾತ್ರ ತಗೊಂಡೋಗ್ಬೇಕು. ಸರಿ ಸರಿ. ನಮಸ್ಕಾರ. ನಮಸ್ಕಾರ. ನಾನು ಗೋಪಾಲಕೃಷ್ಣ ಅಂತ. ನೀವಿರೋ ಮನೆ ಮಹಡಿ ಮೇಲೆ ನಾನು ಬಾಡ್ಗೆಗಿರೋದು. ನೀನ್ ಅನುಗ್ರಹಿಸಿದ್ರೆ ಇವತ್ತಿನಿಂದ ನೀ ನನ್ನ ಗರ್ಲ್ ಫ್ರೆಂಡ್. ಅನುಗ್ರಹಿಸದೇ ಇದ್ರೆ? ಅಂದ್ಕೊಂಡಿದ್ ಸಾಧಿಸೋದು. ಎದುರು ನೋಡ್ತಾ ನೋಡ್ತಾ ಎಗರ್ಸ್ಕೊಂಡು ಹೋಗೋದೆ ಈ ಗೋಪಾಲಕೃಷ್ಣ ಹುಟ್ಟುಗುಣ. ಇತ್ತ ನೆತ್ತಿಗೇರಿರು ನಿನ್ನಂತ ಕೋಲಿಗಳ ಹಲ್ಲು ಉದುರಿಸೋದು, ಹಾಗೂ ಬುದ್ಧಿ ಬರದೆ ಹೋದ್ರೆ ಬೆನ್ಮೂಳೆ ಮುರಿಯೋದು ಈ ಸೀತೆಯ ಹುಟ್ಟುಗುಣ. ಫನಿ ಗರ್ಲ್, ಐ ಲೈಕ್ ಯು ಬಟ್ ಐ ಡೋಂಟ್ ಲೈಕ್ ಯು. ಸೀತಾ, ಸಾರಿ ಲೇಟ್ ಆಗೋಯ್ತು. ಪರವಾಗಿಲ್ಲ, ಶೋ ಶುರುವಾಗೋಯ್ತು. ಬಾಬಾ ಈ ಮನೆ ಕೆಲಸ ಮಾಡೋದಕ್ಕಿಂತ ಸಾಯೋದು ಎಷ್ಟೋ ವಾಸಿ. ರಂಗ, ಏನದು ಗಲಾಟೆ? ನೋಡಿ ಬುದ್ಧಿ, ಆವಾಗಿಂದ ಪರಕೆ ಕಿತ್ಕೊಂಡು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಬ್ಬು, ಆಗಲ್ಲ, ಮಾಡ್ಬಾರ್ದಮ್ಮ, ಕೊಟ್ಬಿಡು. ನೀವ್ ಯಾರು ಕೇಳೋದಕ್ಕೆ? ಅಯ್ಯೋ, ದೊಡ್ಡವ್ರನ್ನಲ್ಲ ಹಾಗೆ ಅನ್ಬಾರ್ದಪ್ಪ. ಈ ಮಹಾ ದೊಡ್ಡವ್ರು ನೋಡು, ನೀನೇ ವಜ್ರ ಮುನಿ, ನಾನೇ ರಾಜಕುಮಾರ್. ಸುಬ್ಬು 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 ಸುಬ್ಬು. ಅಯ್ಯೋ ಪಾಪಿ, ಅವನ್ನ ಪರಕೆ ನೋಡಿದ್ಯಾ? ಏನು ಬಂತು ನಿನ್ಗೆ? ಏನು ಬಂತು? ಯಾಕ್ರ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ತಾಯಿ ತಬ್ಲಿ ಮಕ್ಕಳು, ನಾವೇ ಅನುಸರಿಸ್ಕೊಂಡು ಹೋದ್ರೆ ಆಯ್ತು. ಅನುಸರಿಸ್ಕೊಂಡು ಹೋಗೋಣ ಅಂತಲೇ ದೇವರಂತ ಹೆಂಡತಿನ ಕರ್ಕೊಂಡಿದ್ರು ಬದುಕಿರೋದು. ಸೀತಾರಾಮಯ್ಯನವ್ರೆ, ನೀವೇ ನೋಡಿ ಎಷ್ಟು ಚಿತ್ರ ಹಿಂಸೆ ಮಾಡ್ತಾ ಇವೆ. ರೀ, ಯಾವ್ದಾರು ಹಾಸ್ಟೆಲ್ ಸೇರಿಸ್ಬಿಡ್ರಿ, ನನ್ನ ಮನಸ್ಸಿಗೆ ಶಾಂತಿ ಯಾರು ಸಿಗುತ್ತೆ? ಪ್ರಾರಬ್ಧಗಳು. ವಿದ್ಯಾ, ಸುಬ್ಬು, ನೋಡಿದ್ರ ನಿಮ್ ತಂದೆಯವ್ರ ಮನಸ್ಸು ಎಷ್ಟು ನೋವು ಮಾಡಿದಿರಿ ಅಂತ. ಹಾಗೆಲ್ಲ ಮಾಡ್ಬಾರ್ದು, ತಪ್ಪಲ್ಲ, ಸುಮ್ಮನಿರ್ಬೇಕು. ಐಸ್ ಕ್ರೀಮ್ಗೆ 5 ರೂಪಾಯಿ ಕೊಡ್ರಿ, ಸುಮ್ಮನಿರೋದು. ಅಲ್ಲ ಬೇಡ ಬೇಡ, ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಸುಮ್ಮನೆ ಗಲಾಟೆ ಮಾಡಿದ್ರೆ ಹೋಗಿ ನೋಡ್ಗ್ಯಾ, ಸುಮ್ಮನೆ ದುಡ್ಡು ದುಡ್ಡು ಬರ್ತಿತ್ತಾ? ಬರೇ ಹೋಗೋಣ. ಎಲ್ಲ ಕಿಲಾಡಿಗಳೇ, ಕಳ್ಳ ತಾನ್ ಕದೀತಾ ಇದ್ದಾನೆ, ಕರೀಲಿ ಬಿಡು. ಬಡ್ಡಿ ಮಗನೇ, ದಿನ ಒಂದೊಂದು ಹೂವಿನ ಕುಂಡ ಹೋಗ್ತಾನೆ ಇತ್ತು, ನಾನು ಕಾಯ್ತಾನೆ ಇದ್ದೆ. ಸಿಕ್ಕಾಕೊಂಡ್ಯಾ ಕಳ್ಳು ಬಡ್ಡಿ ಮಗನೇ. ಏನು ಇದು?
ಕಳ್ಳ ಪಡ್ಡಿ ಮಗನೆ ಅಂತ ಬಿರ್ದು ಕೊಟ್ಟು ನನ್ನ ಹಸರು ಕಳ್ಳನ್ನೇ ಮಾಡ್ತಾ ಇದೆಯಲ್ಲೋ. ಮುಚ್ಚೋ ಬಾಯಿ. ಅಯ್ಯೋಯ್ಯಪ್ಪ, ನನ್ ಕಳ್ಳ ಅಲ್ಲೋ, ಕಳ್ಳ ಅಲ್ಲ ಕಣು. ಬೇಕಾದ್ರೆ ಈ ಮನೆ ಯಜಮಾನ ವಿಶ್ವನಾಥ ರಾಯನ್ನೇ ಕೇಳು, ನಾನು ಅವನ ಬಾಲ್ಯ ಸ್ನೇಹಿತರು ಕಣು, ಅವನ್ ನೋಡಕ್ಕೆ ಕಣು ನನಗ ಬಂದಿರೋದಲ್ಲ. ನಿಜವಾಗ್ಲು? ಓ, ನಮ್ಮ ಪ್ರಾಣಿಗೂ ಹೌದು. ಹೌದಪ್ಪ ಹೌದು. ನನ್ನ ಹೆಸರು ಬಾಲ ಗಂಗಾಧರ ಅಂತ. ಮನುಷ್ಯರಿಗೆಲ್ಲಾದ್ರೂ ಬಾಲ ಇರುತ್ತೇನೋ ಹುಡುಗ. ಅವನ ವಂಶ ಬೇರೆ, ನಮ್ ವಂಶ ಬೇರೆ. ಯಾರಪ್ಪ ಹುಡುಗ ನೀನು? ಮುಖ ನೋಡೋಣ ಅಂದ್ರೆ ಈ ಕನ್ನಡಕ ಎಲ್ಲೋ ಕಳೆದೋಗ್ಬಿಟ್ಟಿದ್ಯಲ್ಲೋ. ಎಲ್ಲಿ 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 ಕೊಡು ಅಪ್ಪ. ಮೊದ್ಲ ಸರಿಯಾಗಿ ಕಾಣಿಸ್ತಾ ಇದ್ವಲ್ಲೋ, ನಿನಗ್ ಕಂಡುಬಿಟ್ರೆ ನನಗ್ ಕಾಣಬಾರ್ದೇನೋ ಹುಡುಗ. ಇದಾ ಮೂರ್ ಬೆರಳಲ್ಲ ಪೆಟ್ಟಿಗೆ ಪೆಟ್ಟಿಗೆ ಬನ್ನಿ. ಓ ಬಾಲು, ಬಾ ಬಾ. ಇಲ್ಲಿದೀಯಾ? ಏನಲ್ಲ, ನಾನ್ ಬಂದು ಮೂರ್ ಗಂಟೆ ಆದ್ಮೇಲೇನೋ ನೀನ್ ನನಗೆ ಸ್ವಾಗತ ಕೊಡೋದು? ಯಾಕೆ? ನೀನ್ ಬರ್ತಿದ್ದಾಗೆ ನನ್ನ ಮಕ್ಕಳು ಸ್ವಾಗತ ಬಯಸಿರ್ಬೇಕಲ್ಲ. ಬಯಸಿದ್ರಪ್ಪ, ಬಯಸಿದ್ರು ಬಯಸಿದ್ರು. ಅಯ್ಯೋ ಬೇಡಪ್ಪ ಬೇಡ ಕಣು ಹುಡುಗ, ನನ್ಗೆ ಮೂರ್ ದಿವಸದಿಂದ ಮೈ ಹುಷಾರಿಲ್ಲ ಕಣು. ಇದ್ರೆ ಒಂದ್ ಎಂಟತ್ ಇಡ್ಲಿ, ಒಂದ್ ಎಂಟತ್ ಉದ್ದಿನ ವಡೆ ತಗೊಂಡ್ ಬಾ ಸಾಕು. ಏನೋ ಹಿಡ್ದೂರ ಬಂದಿದ್ದು? ಅದೇಪ್ಪ, ನಿನ್ನ ನೋಡಿ ಬಹಳ ದಿವಸ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹತ್ರನೇ ಬಿಡ್ತೀಯಲ್ಲಪ್ಪ ಬುರುಡೆ ನಿಂದು. ಏನೇ ಸುಮ್ಮನೆ ಯಾರಿಗೇನು ಮಂಕ್ಬೋದು ಎರ್ಚಿ ವಸೂಲ್ ಮಾಡಕ್ ಬಂದಿದೀಯೋ ಏನೋ? ಏನೋ ಅಮ್ಮಲೋ, ಇನ್ನೂ ನಿನ್ನ ಲೇವಡಿ ಮಾಡೋದ್ ಬಿಡ್ಲಿಲ್ವಲ್ಲ. ಶತ್ರು ಬಿಡಲ್ಲ ಅಂತ ಶತ್ರು ನನಗೆ. ಸರಿಯಪ್ಪ ಸರಿ. ಇಡ್ಲಿ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರ್ ತಂದಿದ್ದೀನಿ. ನುಗ್ಗೆಕಾಯ? ನುಗ್ಗೆಕಾಯಿ ತಿನ್ನೋ ವಯಸ್ಸು ಅಲ್ವಲ್ಲ ಹುಡುಗ ನಂದು. ಇರ್ಲಿ ತಾಳಪ್ಪ, ರುಚಿ ನೋಡ್ತೀನಿ. ಏನು ಇದು ನುಗ್ಗೆಕಾಯಿ ಏನೋ? ಹೌದು ಸರ್, ಮಾಲೂರಿಂದ. ಮಾಲೂರಿಂದ? ಬೇಡಪ್ಪ ನನಗೆ ಮಾಲೂರ್ ನುಗ್ಗೆಕಾಯಿ ಸವಾಸ. ಕಬ್ಬಳ ತುಂಡು ನೋಡೋ ಕಣ್ಣೆದ್ರಿಗೆ ಮಕ್ಕಳು. ನೀನೀಗೆಲ್ಲ ಹೊಡಿಬೇಡಪ್ಪ ನೀನು. ಅವ್ ತಾಯಿ ಇಲ್ಲದ ಮಕ್ಕಳು, ತಾಯಿ ಇಲ್ಲದ ಮಕ್ಕಳು ಅಂತ ಪ್ರೀತಿಯಿಂದ ನೋಡ್ಕೋತಿದ್ರು. ಕೈ ಎತ್ತ ಮಾತಾಡೋಣ ಬಾಲು. ಸಾಕಪ್ಪ, ಈ ನರಕದಲ್ಲಿ ಏನೋ ಸಾಕಾಗೋಗಿದೆ ನನಗೆ. ಈ ಮಾತು ಹೇಳ್ಬೇಡಪ್ಪ, ನಾನ್ ನಿನಗೆ ಸಾವಿರ ಸಲ ಹೇಳಿದ್ದೀನಿ. ಅಲ್ಲೋ, ಮಕ್ಕಳು ಚಿಕ್ಕಂದಲ್ಲಿ ತುಂಟ್ರಾಗಿರೋದು ಮುಂದೆ ಬುದ್ಧಿವಂತರಾಗೋ ಲಕ್ಷಣ ಕಣೋ ವಿಶ್ವ. ಮಕ್ಕಳು ಮನೆಗೆ ಮಾಣಿಕ್ಯ ಇದ್ದಾಗೆ ಕಣೋ. ಇವು ಇವು ಮಾಣಿಕ್ಯನ? ಇದು ಮನೇನ ವಿಶ್ವ? ನಿನ್ನ ಇಷ್ಟು ಬೇಜಾರಿಗೆ ಕಾರಣ ಮಕ್ಕಳಲ್ಲ ಕಣು, ನಂಗೆ ಗೊತ್ತಾಯ್ತು ಬಿಡೋ. ನೋಡೋ, ಗುಡಿಗೆ ಕಲಶ ಇದ್ದಾಗೆ, ಮರಕ್ಕೆ ಹಸಿರಿದ್ದಾಗೆ, ಮನೆಗೆ ಬೆಳಕಿದ್ದಾಗೆ, ಮನುಷ್ಯನಿಗೆ ಇರಬೇಕಾದವಳು ಮಡದಿಯ ನೋಡು ಕಣು. ಅದಿಲ್ಲ ನೋಡು ನಿನಗೆ, ಅದೇ ನಿನ್ನ ಇಷ್ಟು ಬೇಜಾರಿ ಕಾರಣ ವಿಶ್ವ. ನೀನೀಗ ಇನ್ನೊಂದು ಮದುವೆ. ಏನು ಮಾತಾಡ್ತಿದ್ದಿ ಬಾಲು? ಊರು ಹೋಗುವನತೆ ಕಾಡು ಬಾನತ್ತೆ ಅಂತಾದ್ರಲ್ಲಿ ಈ ವಯಸ್ಸಿನಲ್ಲಿ ನಾನು ಇನ್ನೊಂದು ಮದುವೆ ಮಾಡಿಕೊಂಡು ಆ ಹೆಣ್ಣಿನ ಬಾಳ್ನ ನರಕ ಮಾಡಬೇಕು ಅಂತ ಹೇಳ್ತೀಯ ವಿಶ್ವ? ನಿನಗೆ ಹೆಂಡತಿ ಬೇಡದೆ ಇರಬಹುದು, ಆ ಬೆಳೆಯೋ ಮಕ್ಕಳಿಗೆ ಒಬ್ಬಳು ತಾಯಿ ಬೇಡ? ಬೇಕಪ್ಪ ಬೇಕು. ಆ ಮಕ್ಕಳಿಗೆ ಒಬ್ಬಳು ತಾಯಿ ಬೇಕು, ಈ ಮನೆಗೆ ಒಬ್ಬಳು ಮಹಾಲಕ್ಷ್ಮಿ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಏ ಬಾಲು ನೋಡೋ, ಎಲ್ಲಾ ವಿಷಯದಲ್ಲೂ ನಾನು ನಿನ್ನ ಮತ ಇದ್ದೀನಿ ವಿಶ್ವ. ಇದೊಂದು ವಿಷಯದಲ್ಲಿ ಮಾತ್ರ ನೀನ್ ನನ್ನ ಮಾತು ಕೇಳಬೇಕು, ಕೇಳಲೇಬೇಕು. ಟಿಫನಾರು ಮಾಡ್ಕೊಂಡೋಗು. ಆಗಲ್ಲ, ನಿನ್ನ ಆಗೋವರೆಗೂ ನಾನು ಈ ನಿನ್ನ ಮನೇಲಿ ಒಂದು ತೊಟ್ಟು ನೀರ್ ಕುಡಿಯಲ್ವೋ? ನಾನು ಹೇಳಿದ ಸೀತೆ ಹೇಳಿದ್ಯಾ? ಇನ್ನೆಂತ, ನಾಳೆ ಸಂಜೆ ನೆಹರು ಪಾರ್ಕ್ ಬಾ ಅಂತ ಹೇಳಿಲ್ಲ? ಹೇಳೋದಿಲ್ಲ. ಯಾಕೆ?
ಯಾವಾಗಲೂ ಸೀತನೇ ಬರ ಹೇಳ್ತೀಯ, ನನ್ನ ಹತ್ರ ಮಾತ್ರ ಇಲ್ಲೇ ಮಾತಾಡ್ತಿ. ನೆಹರು ಪಾರ್ಕಿಗೆ ನಾನ್ ಬರಬಾರ್ದ? ಬರಬಹುದು, ಆದ್ರೆ ಬಂದ್ ನೀನೇನ್ ಮಾಡ್ತೀಯ? ಸೀತೆ ಏನ್ ಮಾಡ್ತಾಳೋ ನಾನು ಅದೇ ಮಾಡ್ತೀನಿ. ನಿಜವಾಗ್ಲು? ಹ್ಮ್. ಲಕ್ಷ್ಮಿ, ಏನಮ್ಮ ಏನಾಯ್ತು? ನಂಗೆ ತುಂಬ ಬಾಯಾರಿಕೆ ಆಗ್ತದೆ, ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ? ಏನೇ ಇದು ನಿನ್ ಕುಂಕುಮ ತಲೆ? ಲಕ್ಷ್ಮಿ, ಏನು ಮಾಡಿದ್ ನನಗೆ? ನಾಳೆ ನಿಂಗೂ ಹೀಗೆ. ನೀನು ಗೋಪಾಲಕೃಷ್ಣ ರೂಮ್ಗೆ ಹೋಗಿ ಹಾಗೆ ನಾಚಿಕೊಂಡು ನಿಂತ್ಕೊಳ್ತೀಯಂತೆ. ಅವನು ಹೀಗೆ ನಿನ್ನ ಮೇಲೆ ಕೈ ಹಾಕಿ ಹಾಗೆ ಮನ್ಸದ ಹತ್ರ ಕರ್ಕೊಂಡೋಗಿ ಆಮೇಲೆ ಇದು ನಿಜನ? ನಂಗೆ ಯಾಕೋ ನಿದ್ರೆ ಬರ್ತಾ ಇದೆ. ಒಂದು ಮಗುನಂತ ಹೆಣ್ಣಿನ ಬಾಳನ ಹಾಳು ಮಾಡ್ಬಿಟ್ಟಿಯಲ್ಲೋ, ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. ಸೀತಾ ಡಾರ್ಲಿಂಗ್, ನ್ಯಾಯ ಅನ್ಯಾಯ ಅನ್ನೋದು ನಾವು ಅಂದ್ಕೊಳ್ಳೋದಲ್ಲಿದೆ. ಈ ವಿಸ್ಕಿ ನೋಡಿದ್ರೆ ಗಂಟೊಳಗೆ ಹೋದ್ರೆ ಮತ್ತೆ ಇರುತ್ತೆ, ಬೆಂಕಿ ಕಡ್ಡಿಗೀರಿದ್ರೆ ಮಗ್ಗನತ್ತೆ. ಅವರವ್ರ ಟೇಸ್ಟ್ ತಕ್ಕ ಉಪಯೋಗಿಸ್ಕೋಬೇಕು. ಇಟ್ಸ್ ಎ ಮ್ಯಾಟರ್ ಆಫ್ ಒಪಿನಿಯನ್ ಡಾರ್ಲಿಂಗ್. ಒಂದು ಅಪಲೆಯ ಜೀವನನ ಹಾಳು ಮಾಡಿ ನೀತಿ ಸೂತ್ರ ಹೊಗಳ್ತೀಯ. ನೋಡ್ ಸ್ವೀಟಿ, ಆ ಹೆಣ್ಣು ಎಂಜಾಯ್ ಮಾಡಿದ್ನು ಅಂತ ನೀನ್ ಸಂತ ಪಡೋದು ಫೋಲಿಶ್ನೆಸ್. ಅದ್ಯಾಕೋ ಡಾರ್ಲಿ, ನಿನ್ನಂತ ಚುರುಕ್ ಮೆಣಸಿನ್ಕಾಯಿ ಹುಡುಗಿರ್ ಕಂಡ್ರೆ ನನಗೊಂಥರ ಸ್ಪೆಷಲ್ ಅಟ್ರಾಕ್ಷನ್. ಇದುವರೆಗೂ 4 ಅಲ್ಲ 5 ಹುಡುಗಿರ್ ನನ್ನ ಲೈಫಲ್ಲಿ ಹೀಗೆ ಪಾಸ್ ಆಗ್ತದೆ. ನೀನು ಎಸ್ ಅಂದ್ರೆ 6ನೇ ಅವಳಾಗ್ತೀಯ. 6ನೇ ಅವಳಾಗಲ್ಲ, ನಿಂಗೆ ಚಪ್ಪಲಿ ಏಟಿಂದ ಬುದ್ಧಿ ಕಲಿಸಿದ ಮೊದಲನೇ ಅವಳಾಗ್ತೀನಿ. ಎಷ್ಟೇ ನಿನಗ್ ಸೊಕ್ಕು, ಎಷ್ಟೋ ನಿನಗ್ ಕೊಬ್ಬು, ಅತಿಯಾದ ಮಾತು ಹೆಂಗಸರಿಗೆ ಒಳ್ಳೇದಲ್ಲ ಕಣೆ. ಮಿತಿ ಮೀರಿದ ಆಟ ಗಂಡಸರಿಗೂ ಒಳ್ಳೇದಲ್ಲ ಕಣೋ. ಏನೇ ಕಣೋಗಿನ ಅಂತೀಯ? ನಿನ್ ಪುಣ್ಯ ಕಣ ಅಂತ ಇದೀನಿ. ಇನ್ನೊಂದ್ ಸಲ ನಾನು ಏನೇ ಗಿನೆ ಅಂದ್ರೆ ಏನೇ ಮಾಡ್ತಿ? ಎರಡಲ್ಲಿ ಒಂದು ಇತ್ಯರ್ಥ ಮಾಡ್ತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್. ಇತ್ಯರ್ಥ ಮಾಡು ಅಂತಲೇನೆ ನಾನು ಹೇಳ್ತಾ ಇರೋದು. ಸ್ವೀಟ್ 16, ನಾನೀಗ ತುಂಬಾ ಟೈರ್ಡ್ ಆಗ್ಬಿಟ್ಟಿದೀನಿ. ನಾಳೆ ಸಂಜೆ ನೆಹರು ಪಾರ್ಕ್ ಅಲ್ಲಿ ತಂತೋಣ. ಗುಡ್ ನೈಟ್. ನೆಹರು ಪಾರ್ಕ ಬರ್ತೀನಿ ಕಣೋ, ಬರ್ತೀನಿ. ನನಗ್ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ಯಾಕೆ ತಿಳ್ಕೊಂಡೆ? ವೆರಿ ಸಿಂಪಲ್, ಎದುರಿಗ್ ಬಂದ ಅವಕಾಶನ ಅದೃಷ್ಟ ಅಂತ ಅರ್ಥ ಮಾಡ್ಕೊಳಕ್ಕೆ ಹೆಂಗಸರಿಗೆ ಸ್ವಲ್ಪ ಟೈಮ್ ಬೇಕು. ನೀನು ಅಷ್ಟೇ. ಹೆಂಗಸರ ಮನಸ್ಸಿನಲ್ಲಿರೋ ಅಭಿಪ್ರಾಯನ ಅರ್ಥ ಮಾಡ್ಕೊಳಕ್ಕೆ ಗಂಡಸರಿಗೂ ಸ್ವಲ್ಪ ಟೈಮ್ ಬೇಕು. ನೀನು ಅಷ್ಟೇ. ಫ್ಯಾಂಟಾಸ್ಟಿಕ್, ವಂಡರ್ಫುಲ್ ಜೋಕ್. ನಿನ್ನ ಹಾಗೆ ಮಾತಾಡೋ ಹುಡುಗಿನ ಕಂಡ್ರೆ ನನಗ್ ಬಹಳ ಇಷ್ಟ. ನಿನ್ನಂಥ ಪೋಲಿಗಳನ್ನ ಕಂಡ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬ್ರದರ್. ಮುಟ್ಟಾಳ,
ಒಂಟಿಯಾಗಿರೋ ಹುಡುಗಿಯರು ಅಂದ್ರೆ ಅಷ್ಟ ಹಗುರ ಆಗೋಯ್ತೇನೋ. ತಪ್ಪಾಯ್ತು ಅಂತ ಕೇಳ್ಕೊಳೋ, ಕೇಳ್ಕೊತೀಯೋ ಇಲ್ವೋ? ಬೇಡ ಮಾವ, ಬಿಡು, ಬಂದಿರುತ್ತೆ ನೋಡು. ಇಷ್ಟಕ್ಕೆ ಮುಗಿಲಿಲ್ಲ. ಮರ್ಯಾದೆಯಾಗಿ ಲಕ್ಷ್ಮಿನ ಮದುವೆ ಮಾಡಿಕೊಂಡು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊ. ಇಲ್ದೆ ಇದ್ರೆ ಹೀಗೆ ಹಣ್ಣುಗಾಯಿ ನೀರ್ಗಾಯಿಯಾಗಿ ಸಾಯ್ತೀಯ. ನಡಿ ಮಾವ, ಹೋಗೋಣ. ಅವಮಾನ, ಅವಮಾನ! ಒಂದು ಹೆಣ್ಣಿನ ಮುಂದೆ ನನ್ನನ್ನು ಅವಮಾನ ಮಾಡಿಬಿಟ್ಟ. ಅವನ್ನು ಸುಮ್ಮನೆ ಬಿಡಬಾರ್ದು, ಕೈ ಕಾಲು ಮುರಿದು ಹಾಕಬೇಕು, ಬೆನ್ನು ಮೂಳೆ ಪುಡಿ ಪುಡಿ ಮಾಡಬೇಕು. ಆ ಕೆಲಸ ನಮಗೆ ಬಿಡಿ ಮಿಸ್ಟರ್. ಏನೋ ಏನಂತಾನೆ? ಮಾಡೋ ಕೆಲಸಕ್ಕೆ ಸಮಥಿಂಗ್ ಕೊಡಬೇಕು ಅಂತ ಕೇಳ್ತ. ಅದೇನು ಬೇಕೋ ನಾನು ಕೊಡ್ತೀನಿ. ಬೊಂಬೆ ಈ ನಮ್ಮ ಹೆಣ್ಣು ನೈದಿಲೆ ಹೋಗಂತೆ ಈ ಎರಡು ಕಣ್ಣು. ಈ ಬೊಂಬೆಗಿರುವ ಆಭರಣ ಬಂಗಾರದಂಥ ಒಳ್ಳೆ ಗುಣ, ಬಂಗಾರದಂಥ ಒಳ್ಳೆ ಗುಣ. ಬಲು ಅಂದಗಾರ ಈ ನಮ್ಮ ಗಂಡು, ಗೆಳೆಯರ ಕೂಟ ದಿಮ್ಮಾಟದ ಗುಂಡು. ಬಲು ಅಂದಗಾರ ಈ ನಮ್ಮ ಗಂಡು, ಗೆಳೆಯರ ಕೂಟ ದಿಮ್ಮಾಟದ ಗುಂಡು. ಎಂದೆಂದು ನಂಬಿ ಬಾಲಕನು ತಾನಾಡಿದಂತೆ ನಡೆವನು, ತಾನಾಡಿದಂತಿದನು. ದಂತದ ಬೊಂಬೆ ಈ ನಮ್ಮ ಹೆಣ್ಣು, ನೈದಿಲೆ ಹೋಗಂತೆ ಈ ಎರಡು ಕಣ್ಣು. ಕೊರಳಲ್ಲಿ ಕಾಣಿನ ಮುತ್ತಿನ ಸರವನು, ಇದೆಯೆಲ್ಲ ಹರಿನಾಮ ಇನ್ನೇನು. ಕರದಲ್ಲಿ ಕಾಣಿನ ಬಂಗಾರದ ಬಳೆ, ಇದೆಯೆಲ್ಲ ಶಿವಪುಮಾಲೆ. ಏನಂದೆ ಏನಂದೆ ಲಾ, ಈ ತಲೆ ಹಣ್ಣಾಗಿ ದೇಹ ಮಣ್ಣಾದವರಿಗೆ ಅರ್ಹತೆ ಲಕ್ಷ್ಮಿನ ನನ್ನ ಮನೇಲಿ ಮದುವೆ ಮಾಡ. ಈ ಮನೇಲಿ ತಾನೇ ಸಾಧ್ಯವಿಲ್ಲ ಬಿಡಿ, ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ತೀನಿ. ತಾಳಿ ಕಟ್ತೀನೋ ತಾಳಿನ ಅಯೋಗ್ಯ ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ, ನಾನು ಒಡಕಲ್ ಟೈಪ್ ರೈಟರ್ ಅಂತ ನಿನ್ನ ಅಭಿಪ್ರಾಯ? ಹಾಗಾಗಿದ್ರೆ ಯಾವ್ದಾದ್ರು ಗುಜರಿಗೆ ಹಾಕಿದ್ರೆ 25-75 ನಯಾ ಪೈಸಾ ಸಿಗ್ತಾ ಇತ್ತು, ನಿಮ್ಮನ್ನ ಗುಜರಿಗೆ ಹಾಕೋದು. ಇನ್ನೇನ್ ಅನ್ಬೇಕು, ಗಂಡು ಮಗ ಇದ್ದಾನೆ ಅಂತ ಬೆಲೆ ಎತ್ತಿ ಹರಾದಾಗ್ತಿರೇನು? ಲೇ, ಅವನ್ನ ನೀನ್ ಹೆತ್ತಿದ್ದು ಯಾತಕ್ಕೂ ಗತಿ ಇಲ್ದ್ರು ಹೆಣ್ಣನ್ನ ಗಂಟು ಹಾಕೊಳ್ಳಿ ಅಂತಲ್ಲ ಕಣೆ. ಈ ಹೆತ್ತು ತಂದೆ ಘನತೆ ಗೌರವನ ಕಾಪಾಡ್ತಿತ್ತ. ನಿಮ್ಮ ಘನತೆ ಗೌರವ ಅಂದ್ರೆ ಹಣ ತಾನೆ? ಹೌದು ಕಾಣು, ನಿಮ್ ಹಣದ ಆಸೆ ಹೋಗಲ್ಲ, ನನ್ನ ಮದ್ವೆನೂ ನಡೆಯಲ್ಲ. ನನ್ನ ಮದ್ವೆನ ನಾನೇ ಮುಗಿಸ್ಕೊಳ್ತೀನಿ. ಬಿಡಲ್ಲ ಕಾಣೋ, ಮುಗಿಸೋದ್ ಬಿಡಲ್ಲ ಕಾಣೋ, ನಿನ್ ತೆಪ್ಪರ್ ಲಾಣ ಹೊಡೆದ್ರು ಬಿಡಲ್ಲ ಕಾಣು. ಅಮ್ಮ, ನಾನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಆ ಭಗವಂತನಿಗೆ ಗೊತ್ತು, ಅಪ್ಪ ಅಂತೂ ಹೋಗ್ತಾ ಇಲ್ಲ. ನೀನ್ ಮಾತ್ರ ಬೇಡ ಅನ್ಬೇಡ, ನಿಮ್ ಮದ್ವೆ ಆಗದೆ ಇದ್ರೆ ನನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಮಾಧು, ಹಾಗೆಲ್ಲ ಅನ್ಬೇಡಪ್ಪ, ನಿಮ್ಮ ಅಪ್ಪನ ಬುದ್ಧಿ ಗೊತ್ತೇ ಇದೆಯಲ್ಲ. ಹೌದು, ನನಗ್ ಬುದ್ಧಿ ಇಲ್ಲ, ನಾನು ಎಮ್ಮೆ ಕತ್ತೆ ಕಲ್ಲು ಬಂಡೆ. ಓ, ಈಗ ಮಾತಾಕೆ ಮದುವೆ ಯಾವತ್ತು ಅಂತ ಹೇಳ್ತೀರಿ? ಆಗ ಬಂದು ಆಶೀರ್ವಾದ ಮಾಡಿ. ಸರಿ, ನೀನು ಮಾಡ್ಕೋ,
ಅದೇನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ನೀವು ಮಾಡಿ, ಅದೇನ್ ಮಾಡ್ಬೇಕು ನಾನು ಮಾಡ್ತೀನಿ. ನೀನ್ ಏನೇ ಮಾಡ್ತೀಯ? ಗಂಟು ಹೆಣ್ಣಿಗೆ ಆಶೀರ್ವಾದ ಮಾಡ್ತೀನಿ. ನೀನ್ ಏನೇ ಆಶೀರ್ವಾದ ಮಾಡಬಲ್ಲೆ? ನಿನಗಿಂತ ಮೊದಲು ನಾನು ಆಶೀರ್ವಾದ ಮಾಡ್ತೀನಿ. ನಾನು ಅವನಪ್ಪ, ನನಗಿರೋನವನ್ ಒಬ್ಬನೇ ಮಗ, ನಾನು ಅವನ್ನ ಕಳ್ಕೋತೀನ? ಹೋಗಲ್ಲ ಮಗನೇ, ನಿಶ್ಚಿತಾರ್ಥಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳೋದು ಹಣೆ ಬರಹ ನಾಳ್ಕೋಕೆ ಯಾರ ಕೈಯೂ ಸಾಧ್ಯವಿಲ್ಲ. ಅಪ್ಪನ ಬುದ್ಧಿ ಜೇಡಿ ಮಣ್ಣು ಒತ್ತಿದ್ರೆ ಹೇಗಂದ್ರೆ ಹೇಗ್ ಬರ್ತದೆ? ಹೌದೌದು, ಜೇಡಿ ಮಣ್ಣು. ಹೋಗಲ್ಲ ಬರವ, ಹೋಗ ಹೋಗ. ಓಹೋ, ಇದೆಲ್ಲ ನಿನ್ ಕೆಲ್ಸಾನ? ಹಣ್ಣು ಗಾಯ ನೀರ್ ಗಾಯ ಆದವನು ನಾನು ನೀನು. ಇಡಿಯಟ್, ಕೈ ಕಾಲ್ ಮುರಿದೆ ಅಂದ್ರೆ ಪ್ರಾಣನೇ ತೆಗೆದ್ಬಿಟ್ಟಲ್ರೋ. ಏನ್ ಮಾಡಕ್ಕಾಗತ್ತೆ ಮಿಸ್ಟರ್? ಹೊಡೆಯುವಾಗ ಕೈ ಕಾಲು ಅಂತ ನೋಡಕ್ಕಾಗುತ್ತೆ, ಬೀಳ್ಬಾರ್ದು ಜಾಗ ಗೇಟ್ ಬಿತ್ತು ತತ್ತ. ಡ್ಯಾಮ್ ಇಟ್, ನೀನೇನು ಯೋಚನೆ ಮಾಡ್ಬೇಡ ಮಿಸ್ಟರ್. ಇದ್ರ ಜೊತೆಗೆ ಆ ಸೀತೆ ಮಾನ ಮರ್ಯಾದೇನು ಮಣ್ಪಾಲು ಮಾಡೋ ಕೆಲಸನು ನಾವೇ ನೋಡ್ಕೊತೀವಿ. ಬೇಕಾಗ ಒಂದ್ 10,000, ಬೇಕಾದ್ರೆ 15,000 ಕೊಡ್ತೀನಿ. ಈ ವ್ಯವಹಾರನೆಲ್ಲ ನನ್ ತಲೆಗೆ ಬರ್ದಾಗ ನೋಡಿ. ಅಕ್ಕ, ನಿದ್ದೆ ಬರ್ತಾ ಇಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀವಿ? ಮದ್ವೆ ವಿಷಯ. ಓಹೋ, ಆಗ್ಲೇ ಅಕ್ಕನ ಮನ್ಸು ಬಾವನ್ ತನಕ ಹೊರಟೋಯ್ತು. ಅಲ್ಲ, ಮಾವನ್ ತನಕ. ಹೋಗಕ್ಕ. ಹೌದು ಸೀತ, ನಿನ್ ಮದ್ವೆ ವಿಷಯದೇ ನನ್ ತಲೆ ತುಂಬಾ. ಧಾರೆ ಮಂಟಪ, ಹಸಿ ಮನೆ, ಜೋಡಿ ಬಾಲಗ, ನೀನ್ ನಾಚ್ಕೊಂಡಿದ್ದಾಗೆ, ಚಂದ್ರು ನಿನ್ ತಾಳಿ ಕಟ್ತಾ ಇದ್ದಾಗೆ ಕಲ್ಪನೆ ಮಾಡ್ತಾ ಇದ್ದೆ. ಆಹಾ, ಆ ನೋಟ ಎಷ್ಟು ಸೊಗಸಾಗಿತ್ತು ಗೊತ್ತಾ? ಏನಂದೆ, ನಮ್ಮ ಮನ್ಸು ಹಿಂಗ ಅಷ್ಟು ದೊಡ್ಡ ಕಡೆ ಸಂಬಂಧನೆ. ಅಮ್ಮ, ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಯಾರಮ್ಮ? ನಮ್ಮ ಯಾರು? ಚಂದ್ರೂನೇ. ಹೌದಮ್ಮ, ಮಾವ ಒಪ್ಪಿಲ್ದೆ ಹೋಗಿದ್ರೆ ನಮ್ ಬಾಳ್ನಲ್ಲಿ ಇನ್ನೆಷ್ಟು ಬಿರುಗಾಳಿ ಬರ್ತಾ ಇತ್ತು ಏನು? ಹೇಳಿದ್ರೆ ನಿನ್ ಬೇಜಾರ್ ಮಾಡ್ಕೋತಿ ಅಂತ ನಾವ್ ಇದುವರೆಗೂ ನಿಮ್ಗೆ ಹೇಳಿಲ್ಲ. ಅಕ್ಕನ ಹರಿಕತೆ ಪ್ರೋಗ್ರಾಮ್ ಅರೇಂಜ್ ಮಾಡೋದು, ನನ್ ಟೈಪ್ ಪರೀಕ್ಷೆ ಹಣ ಸಹಾಯ ಮಾಡೋದು ಎಲ್ಲ ಮಾವನೆ. ಅಮ್ಮ, ಅವನ್ ತಂದೆ ಏನ್ ಅನ್ಯಾಯ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಆದ್ರೆ ಅದನ್ನೇ ಮನಸ್ನಲ್ಲಿಟ್ಕೊಂಡು ಮಾವನ್ ದೂರ ಮಾಡೋದು ಯಾವ ನ್ಯಾಯ ಅಮ್ಮ? ಹೌದು ಸೀತಾ, ನಿಜ. ಕಳೆದು ಹೋದದ್ದನ್ನೆಲ್ಲ ನೆನೆಸ್ಕೊಂಡು ನಾನು ಇಷ್ಟು ದಿವಸ ಮನ್ಸನ್ನ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ನಮ್ ಚಂದ್ರ ಮನ್ಸು ಇಷ್ಟು ಒಳ್ಳೇದು ಅಂತ ನಾನು ತಿಳ್ಕೊಳ್ಳಾರ್ದೆ ಹೋದೆ. ಅವನ ಋಣ ಹೇಗ್ ತೀರಿಸ್ಲು ಏನು? ಅಮ್ಮ ಅಮ್ಮ, ಅದಕ್ಕೊಂದು ಉಪಾಯ ನಾನು ಹೇಳ್ತೀನಿ. ಅಮ್ಮ, ನನ್ ಕೆಲ್ಸ ಕೂತ್ಕೊಳ್ಳೆ, ಎಲ್ಲ ಗೊತ್ತಿದೆ. ಅಮ್ಮ, ಈ ತುಂಟಿನ ಚಂದ್ರ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ ಅಮ್ಮ, ಈ ಮನೆಯಲ್ಲಿ ಸೀತಾನವ್ರು ಯಾರು? ನಾನೇ. ನೀವೇನು, ನಿಮಗೆ ಚಂದ್ರು ಅಂದ್ರೆ ಗೊತ್ತಾ? ಗೊತ್ತು. ಹಾಗಾದ್ರೆ ಈ ಲೆಟ್ರ್ ನಿಮ್ದೇ ನೋಡಿ. ಹಾಂ.
ಏನಿದು ಕಾಗದ ಸೀತಾ? ಸೀತಾ, ಯಾಕೆ ನಾನು ನಂಬಿಸಿ ಮೋಸ ಮಾಡಿದೆ? ನಾನು ನಿನ್ಗೇನು ಉಪಕಾರ ಮಾಡಿದೆ? ಎಷ್ಟೇ ಕಷ್ಟಗಳು ಬಂದರೂ ನಿನ್ನ ಪ್ರೀತಿ ನನಗಿರುವಾಗ ಏನು ಭಯವಿಲ್ಲ ಅಂತ ಧೈರ್ಯವಾಗಿ ಮುನ್ನುಗ್ತಾ ಇದ್ದೆ. ನೀನೇ ನನ್ನ ಸರ್ವಸ್ವ ಅಂತ ನಂಬಿ ನನ್ನ ಮನಸ್ಸನ್ನು ನಾನು ನಿನಗೆ ಕೊಟ್ಟೆ. ಆದರೆ ನೀನು ಹೀಗೆ ನನ್ನ ನಂಬಿಸಿ ಮೋಸ ಮಾಡ್ತೀಯ ಅಂತ ಮಾತ್ರ ನಾನು ತಿಳ್ಕೊಂಡಿರಲಿಲ್ಲ. ಯಾವ ಕಷ್ಟ ತಡ್ಕೊಳ್ಳೋ ಶಕ್ತಿ ನನಗಿದ್ರು ಈ ನಿರಾಶೆನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದಕ್ಕೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದನೇ ದೂರ ಹೊರಟೋಗ್ತಾ ಇದ್ದೀನಿ. ಸೀತಾ, ಶೀಲದ ಬೆಲೆ ತಿಳಿದೇ ಇರೋ ನಿನ್ನಂಥವಳು ಸ್ನೇಹ ಮಾಡಿದ್ದಕ್ಕೆ ಇದೇ ನನಗೆ ತಕ್ಕ ಶಿಕ್ಷೆ. ಇತಿ ನತದೃಷ್ಟ ಚಂದ್ರು. ಯಾವುದು ಅದು ಮನೆ? ಇದೇಪ್ಪ ಬನ್ನಿ. ಓ ನಮಸ್ಕಾರ ಇನ್ಸ್ಪೆಕ್ಟ್ರೇ. ಏನು ನೀವು ನಿಶ್ಚಿತಾರ್ಥ ಸಮಾರಂಭಕ್ಕೆ ಬಂದ್ರಾ? ಇಲ್ಲ, ಇಲ್ಲೊಂದು ಕೇಸ್ ಇತ್ತು, ಆತ್ಮಹತ್ಯೆ. ಆತ್ಮಹತ್ಯೆ? ಹೌದು, ಇಲ್ಲಿರೋ ಸೀತಾ ಅನ್ನೋ ಹುಡುಗಿ ಸೋದರ ಮಾವ ಚಂದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಚಂದ್ರು ಆತ್ಮಹತ್ಯೆ ಮಾಡ್ಕೊಂಡೆ ಯಾಕೆ? ಚಂದ್ರು ಸೀತನ ಪ್ರೇಮಿಸಿದ್ದ, ಆಕೆ ಈತನ ನಂಬಿಸಿ ಮೋಸ ಪಡಿಸಿದ್ದಾಳೆ. ಈ ನಿರಾಶೆನ ತಡ್ಕೊಳಕಾಗದೆ ಚಂದ್ರು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತನ ಗುರು ಸಹ ನಾವು ಸಿಗದಿರೋಷ್ಟು ಮುಖ ಕೆಟ್ಟ ಹೋಗಿತ್ತು. ಆದರೆ ಆತನ ಜೇಬ್ನಲ್ಲಿ ಸಿಕ್ಕಿದ ಲೆಟ್ರಿಂದ ನಾವು ಚಂದ್ರನೇ ಅಂತ ಪತ್ತೆ ಹಚ್ಚಬೇಕಾಯ್ತು. ಕೇಳ್ದೇನೋ ಹರಿಕತಾಪ್ರಿಯ, ಇಂಥ ಸಂಬಂಧನ ನಾವು ತಂದ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಮಣ್ಣಪಾಲಾಗೋಲ್ವೇನೋ? ನಡಿಯೋ ನಡಿ, ಹೋಗಿಯಪ್ಪ. ಸರ್, ಆ ಡೆಕ್ ಬಾಡಿಯಲ್ಲಿದೆ, ಅದು ಕಣ್ಣಂ ಬಾಡಿಯಲ್ಲಿದೆ, ನಡಿಯೋ ಅಂತಂದ್ರೆ. ಅಪ್ಪ, ನನ್ನ ಮನಸ್ಸಿನಂದ್ರೆ ಈ ಸಮಯದಲ್ಲಿ ನನಗೆ ಬೇಜಾರು ಮಾಡಬೇಡಿ, ನೀವು ಹೋಗಿ ಬರ್ತೀರಿ. ಅಲ್ಲಿಯೋ ಅಲ್ಲಿ ಸಾಕ್ಷಿ ಕೋರ್ಟು ಕಚೇರಿ ಅಂತ ಅಲ್ಲಿಯೋ, ನನ್ನ ಮಗನೇ ಅಲ್ಲಿ ಬಾರೆ, ಅಲ್ಲೇ ಬಾರೆ. ಆ ಡೆಡ್ ಬಾಡಿ ಅದು ಪೋಸ್ಟ್ ಮಾರ್ಟಮ್ನಲ್ಲಿದೆ, ಅಲ್ಲಿ ಹೋಗಿ ವಿಚಾರಿಸು. ನಾವಾಗ್ಲೇ ಮದುವೆ ಆಗೋದಾಗೆ, ನನ್ನ ಆಫೀಸ್ಗೆ ಹೋಗಕ್ ಮುಂಚೆ ನೀನು ಬಂದು ನೋಡ್ದ ಹಾಗೆ, ನೀನೇ ಕೆನ್ನೆಗೆ ಮುತ್ತು ಕೊಟ್ಟ ಹಾಗೆ. ಆಸೆ ನೋಡು, ಆಗ್ಲೇ ಮದುವೆ ಆದ ಹಾಗೆ ಕನಸು ಕಾಣ್ತಾ ಇದೆಯಲ್ಲ. ಅಳ್ಬೇಡ ಸೀತಾ, ಸಮಾಧಾನ ಮಾಡ್ಕೊ. ನಿನ್ ಸಂಕಟನ ನಿರಾಶೆನ ಹಂಚ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ನಾಲ್ಕು ಸಮಾಧಾನದ ಮಾತು ಹೇಳ್ಬಲ್ಲೆ ಅಷ್ಟೇ. ಅಳ್ಬೇಡಮ್ಮ, ಅಳ್ಬೇಡ. ಅಕ್ಕ, ಮಾವ ನನ್ನ ಅಪಾರ್ಥ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಂತ
ನೀನು ನಂಬಿಯ ನೋಡಮ್ಮ, ಆಗೋ ಅನ್ಯಾಯ ಆಗೋಯ್ತು, ಈಗ ಹೇಳಿ ಏನ್ ಪ್ರಯೋಜನ? ಅನ್ಯಾಯ ಆಗ್ಲಿಲ್ಲಕ್ಕ, ಆಗೋ ಹಾಗ ಮಾಡಿದ್ರು. ಹೌದಕ್ಕ, ಮಾವನ್ ಮನಸ್ಸು ನನ್ ಚೆನ್ನಾಗ್ ಗೊತ್ತು. ಎಷ್ಟೋ ಸುಂದರವಾದ ಕನಸು ಕಾಣ್ತ, ತನ್ ಬಾಳನ್ನೇ ಬಂಗಾರ ಮಾಡ್ಕೋಬೇಕು ಅಂತಿದ್ದ. ಅಂತವನು ಹಿಕ್ಕ ಯಾರ ತನ್ ಬಾಳನ್ನ ಹಾಡ್ ಮಾಡ್ಕೊಂಡ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಈ ದ್ರೋಹ ಯಾರ್ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೆ ಈ ಗೊತ್ತಾಗಿ ಏನ್ ಪ್ರಯೋಜನ? ಮಾವ ಸತ್ತೋದ, ಬದುಕಿದ್ದು ನಾನು ಸತ್ತೋಳಾದೆ. ನೋಡಮ್ಮ, ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು. ಇನ್ನೊಂದು ಕ್ಷಣ ಈ ಮನೆ ನಿಂತ್ಕೊಳ್ದು, ದಯಮಾಡ್ಸು ದಯಮಾಡ್ಸು. ಈಗ ನಿಂತ ಹಾಗೆ ಮನೆ ಖಾಲಿ ಮಾಡಿದ್ರೆ ನಾವೆಲ್ಲಿಗೆ ಹೋಗೋದು ಮಾವಯ್ಯ? ಅವೆಲ್ಲ ನನಗೆ ಗೊತ್ತಿಲ್ಲ. ಇನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಮನೆ ಖಾಲಿ ಮಾಡ್ಲಿಲ್ಲ, ಎಲ್ರು ಹಾಗಾಗಿ ಹಾಕಿಸ್ಬಿಡ್ತೀನಿ. ಹ್ಮ್, ಮಿತ್ರ ವಿಶು, ನನ್ನ ಮಾತನ್ನು ತೆಗೆದುಹಾಕೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನೇ ಸ್ವತಂತ್ರ ವಹಿಸಿ ದಿನಪತ್ರಿಕೆಯಲ್ಲಿ ನಿನ್ನ ವಿವಾಹ ಪ್ರಕಟಣೆಯನ್ನು ಅಚ್ಚು ಮಾಡಿಸಿದ್ದೇನೆ. ಅಯ್ಯೋ, ಇವನ ಮನೆ ಕಾಯುವಾಗೋಗ. ನಾಳೆಯಿಂದ ನಿನಗೆ ಬೇಕಾದಷ್ಟು ಪತ್ರಗಳು ಭಾವಚಿತ್ರಗಳು ಬರಬಹುದು. ಲಕ್ಷಣವಾಗಿ ಗುಣವಂತಿಯಾಗಿರುವ ಹೆಣ್ಣೊಂದನ್ನು ಆರಿಸಿಕೊಂಡು ನನಗೆ ತಿಳಿಸು. ತಿಳಿಸ್ತೇನೆ. ಶುಭ ಕಾರ್ಯ ಮುಗಿಸಿ ಬಿಡೋಣ. ಯಾವ ಕಾರಣದಿಂದಲೂ ನಿನ್ನ ಮಾಮೂಲಿ ಸನ್ಯಾಸಿ ಬುದ್ಧಿ ತೋರಿಸಬೇಡ. ಇತಿ ನಿನ್ನ ಆಪ್ತ ಮಿತ್ರ ಬಾಲಗಂಗಾಧರಾಯ. ತಲೆಗೆಲ್ಲ ಕೆಟ್ಟೋಗಿದೆ ಅವನಿಗೆ ಅಷ್ಟ. ತಾಯಿ ಸೀತಾದೇವಿಯವರೇ, ಇದು ಅಶೋಕನೂ ಅಲ್ಲ, ನಾನ್ ರಾವಣಾಸುರನೂ ಅಲ್ಲ. ಯಾಕ ಮಿಷನ್ ಮೇಲೆ ತಲೆ ಇಟ್ಕೊಂಡು ಶೋಕ ಗೀತೆ ಆಡ್ತಾ ಇದ್ದೀರಿ? ನಿಮ್ಮ ಶೋಕ ಗೀತೆಗೆ ಯಾವ ಆಂಜನೇಯನೂ ಇಲ್ಲಿಗೆ ಬರಲ್ಲ. ಸಾರ್, ಏನು ಮಧುರವಾದ ಕಂಠ! ಇದಕ್ಕೆ ಮರಳಾದ ಅಚ್ಚಂದ್ರು, ಅವನ್ನ ಪರಲೋಕಕ್ಕೆ ಕಳಿಸ್ಬಿಟ್ಯಾ? ನೀವು ಅದನ್ನ ನಂಬ್ತಾ ಇದ್ದೀರಾ ಸರ್? ಅಯ್ಯ, ಊರ್ನವರೆಲ್ಲ ನಂಬಿರ್ಬೇಕಾದ್ರೆ ಇನ್ನು ನಾನ್ ನಂಬದೇ ಆಗಿರ್ಲಿ. ನೋಡಮ್ಮ, ಇದು ಮರ್ಯಾದಸ್ತ್ರ ಬರೋ ಸ್ಥಳ, ನಿನ್ನಂತ ಮೋಹಿನಿಯರಿಗಿಲ್ಲಿ ಜಾಗ ಇಲ್ಲ. ನಿನ್ನಂಥವ್ರು ನಿಂತ್ಕೊಂಡ್ರೆ ನಮ್ಗೆ ಬೆಲೆಯೂ ಬರಲ್ಲ. ಮೊದಲು ಸೀಟ್ ಖಾಲಿ ಮಾಡು, ಆಚೆಗೆ ನಡಿ. ನಮಗೂ ಇದ್ದಾರೆ ಹೆಣ್ಮಕ್ಳು. ಅಬ್ಬಾ ಬಾಬಾ, ಇಂಥ ಮೋಹಿನಿಯರಲ್ಲ. ಸುಬ್ಬಮ್ಮನರೇ, ನಾಯಿ ಮರಿಗಳಾಗೆ ಮಕ್ಕಳು ನೆಟ್ಬಿಟ್ರೆ ಆಗೋಯ್ತಾ? ಅಂಕೆ ಶಿಕ್ಷೆಯಲ್ಲಿ ಡರ್ಸೋ ಗೊತ್ತಿರ್ಬೇಕು. ಇಂಥ ಅವಮಾನ ನನ್ಗೆ ಆಗಿದ್ದಿದ್ರೆ ಈಗ ತಲೆ ಎತ್ಕೊಂಡ್ ತಿರುಗ್ತಿರ್ಲಿಲ್ಲ. ಕೆರೆನೋ ಬಾವಿನೋ ನೋಡ್ಕೊತಿದ್ದೆ. ನಾನು ಅಷ್ಟೇ. ನಿಮ್ಗೆ ಸಾಲ ಬೇಕು? ಹೌದು ಚರ್ಚಿ, ತುಂಬಾ ತೊಂದರೆಯಲ್ಲಿದ್ದೀವಿ. ಬೇಕೋ ಈ ಸೇಟು ಮಾಲು ಇಲ್ದೆ ಪೈಸಾ ನಾ ಇದ್ದೇಗ ಬೇಕು ಅಂದ್ರಿ ಈ ಮಾಲು ಮೇಲೆ ದೇಗ. ಒಬ್ಬ ಯಾಕೆ ಸುಂದ್ರಿ, ನಿಂದು ತಂಗಿ ದುಸ್ರಂಕ ಮೊಬತ್ ಮಾಡ್ತಾಳೆ, ತುಂ ಮೆರ ಪಾಸ್ಕರು ಮುಚ್ಚು ಬಾಯ್. ಪೈಸಾ ದೇಗ, ನಿನ್ನ ಅಲ್ಲಿ ಸೇದೋಗ. ಏನಮ್ಮ ಮನೆಗಿನ ಹುಡ್ಕೊಂಡಿರೋ ಇಲ್ವೋ? ಹುಡುಕ್ತಾ ಇದ್ದೀರಾ? ಬಂದ ದಿವಸದಿಂದ ತಾಯಿ ಮಗಳಿಬ್ರು ಹೀಗೆ ಹೇಳ್ತಾ ಇದ್ದೀರಾ. ರಾಯ್ರೆ, ಇವತ್ತು ಕೂಡ ಒಂದು ಹೊರೆ ಕಾಗದ ಬಂದಿದೆ, ಓದ್ತೀರಾ? ಅದನ್ನೆಲ್ಲ ಓದಿ ನಾನೇನ್ರಿ ಮಾಡ್ಲಿ? ಪ್ರತಿನಿತ್ಯ ಇಷ್ಟೊಂದು ಕಾಗದ ಬರೋದು ನೋಡಿದ್ರೆ ನಮ್ಮ ದೇಶ ಎಷ್ಟೊಂದು ಜನ ನತದೃಷ್ಟು ಇದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಅದನ್ನೆಲ್ಲ ಒಂದ್ ಕಡೆ ತೆಗೆದಿತ್ತು, ಆಫೀಸ್ ಲೆಟರ್ಸ್ ಏನ್ ಬಂದಿದೆ ಅದ್ ನೋಡಿ. ವಿಶ್ವನಾಥರು ಮಾತಾಡ್ತಾರೆ. ಏನ್ರಿ ಡಾಕ್ಟರ್ ಕಳಿಸ್ಬಿಟ್ರ ಸರ್?
ನನ್ನ ಹೆಸರು ಸೀತಾ, ವಯಸ್ಸು 18, SSLC ಪಾಸ್ ಮಾಡಿದ್ದೀನಿ. ಟೈಪ್ ರೈಟಿಂಗ್ ಕಲಿತಾ ಇದ್ದವಳು ಬಿಟ್ಬಿಟ್ಟೆ. ತಾಯಿ, ಮದುವೆಯಾಗಬೇಕಾದ ಅಕ್ಕ ಇಬ್ಬರು ಜೊತೆಲೇ ಇದ್ದಾರೆ. ನಾವು ತುಂಬ ಬಡವರು. ನೀವು ದೊಡ್ಡ ಮನಸ್ಸು ಮಾಡಿ ಕೈ ಹಿಡಿದ್ರೆ ಜನ್ಮ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತೀನಿ. ನಿಮ್ಮ ಉಪಕಾರನ ಏಳೇಳು ಜನ್ಮದಲ್ಲೂ ಮರೆಯಲ್ಲ. ನಿಮ್ಮ ಚರಣ ಸೇವಕಿಯಾಗ ಬಯಸುವ ಸೀತಾ. ಏನ್ ರೇ, ನನ್ನ ಮಗಳು ವಯಸ್ಸಿನ ಹುಡುಗಿ ಕಣ್ರಿ, ನನ್ನ ಮದುವೆ ಆಗ್ತೀನಿ ಅಂತ ಕಾಗದ ಬರ್ತೀಯ? ಎಂಥ ಒಂದು ಸಂದಿಗ್ಧ ಬೋದ ಹುಡುಗಿ. ಅಮ್ಮ, ನಮ್ಗೆ ಕಷ್ಟ ಇನ್ನೂ ಹೆಚ್ಚು ದಿನ ಇರೋಲ್ಲಮ್ಮ. ನಿಮಗೆ ನಾಲ್ಕು ಜನರ ಕೈಯಲ್ಲಿ ಚೀತು ಅನ್ಸ್ಕೋಬೇಕಾಗಿಲ್ಲ. ಅಕ್ಕ ಹರಿಕತೆ ಮಾಡಿ ನಮ್ಮನ್ನು ಸಾಕ್ಬೇಕಾಗೂ ಇಲ್ಲ. ಸೀತಾ, ಹಿಂಗೇನು ಹುಚ್ಚುಗಿಚ್ಚು ಹಿಡಿದಿದ್ಯಾನು? ಹೌದಕ್ಕ, ಅರಮನೆ ಅಂತ ಬಂಗ್ಲೆಯಲ್ಲಿ ನಮ್ಮ ಸಂಸಾರ. ಕೈಗೊಬ್ಬ ಕಾಲ್ಗೊಬ್ಬ ಆಡು, ಹೆಜ್ಜೆ ನೆಲದ ಮೇಲಿಟ್ರೆ ಕಾರು. ಸೀತಾ, ಏನೇ ಏನು ನೀನು ಹೇಳ್ತಿರೋದು? ಈಕೆ ಇಲ್ಲೇನ ಇರೋದು? ಓಹೋ, ಸೀತಾ, ಹೌದು ಹೌದು, ಇಲ್ಲೇ ಇರೋದು. ಸೀತಾ, ನಿಜವಾಗ್ಲೂ ಹೇಳ್ತಾ ಇದೀಯಾ? ಹೋಗಿ ಹೋಗಿ 50 ವರ್ಷದ ಮುದುಕನ್ ಮದುವೆ ಮಾಡ್ಕೊಳ್ತಾ ಇದೀಯಾ? ಏನೇ ಯಾತಕ್ಕೋಸ್ಕರ ಅಂತ ಕೆಲಸ ಮಾಡ್ತಾ ಇದೀಯಾ? ಯಾರು ಉದ್ಧಾರ ಮಾಡೋದಕ್ಕೆ? ಏನಮ್ಮ, ಸೀತಾ ಅಂದ್ರೆ ನೀನೇ ತಾನೆ? ಹೌದು. ಯಾರನ್ನ ನೀನು ಮದುವೆ ಆಗ್ಬೇಕು ಅಂತ ಕಾಗದ ಹಾಕಿದೀಯೋ ಅವ್ರ ಸ್ನೇಹಿತ. ತುಂಬಾ ಸಂತೋಷ. ಅವ್ರೇನ್ ಹೇಳಿದ್ರು ಸರ್? ನೀವೇ ಹೇಳಿಯಪ್ಪ, ಇವಳಿರೋ ವಯಸ್ಸು ನೋಡಿ, ನಮ್ಗೆ ಯಾರಿಗೂ ತಿಳಿದೆ ಗುಟ್ಟಾಗಿ ಕೆಲಸ ಮಾಡಿದಾಳೆ. ನೀವೇ ಸ್ವಲ್ಪ ಬುದ್ಧಿ ಹೇಳಿ. ಇವತ್ತೇನೋ ಕಷ್ಟ ಬಂದಿದೆ, ಶಾಶ್ವತವಾಗಿ ಹೇಗೆ ಇರುತ್ತಾ? ಇವಳು ಮಾಡಿರೋ ಹುಚ್ಚು ಕೆಲಸ ನಮ್ಗೋಸ್ಕರ ಸರ್, ನಮ್ಗೋಸ್ಕರ. ಹೌದೇನಮ್ಮ? ಸರ್, ಇವಳು ಹೆತ್ತ ತಾಯಿ, ಅವಳು ಕಷ್ಟಪಟ್ಟು ಸಾಕ್ತಿರೋ ನನ್ನ ಸ್ವಂತ ಅಕ್ಕ. ಇವ್ರೇನ್ ಹೇಳಿದ್ರು ನನ್ನ ಸುಖಕ್ಕೋಸ್ಕರ ಹೇಳ್ತಾರೆ ಹೊರತು ತಮ್ಗೋಸ್ಕರ ಅಲ್ಲ. ನೀವು ದಯವಿಟ್ಟು ಅವ್ರ ಮಾತು ಕೇಳ್ಬೇಡಿ. ನಾನು ಇಷ್ಟಪಟ್ಟೆ ಈ ಮದುವೆಗೆ ಒಪ್ಪಿರೋದು. ಇಷ್ಟಪಟ್ಟೆ ನಿನ್ನ ವಯಸ್ಸನ, ನಿನ್ನ ಆಸೆ ಆಕಾಂಕ್ಷೆನ, ನಿನ್ನ ಭವಿಷ್ಯನ ಈಗ ಹಾಳು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀಯನಮ್ಮ? ಹಾಳು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದು ನಾನಲ್ಲ, ಆ ದೇವ್ರು. ಇಲ್ದೇ ಇದ್ರೆ ನನ್ನ ಆಸೆನೆಲ್ಲ ಹೀಗ್ ಮಣ್ಪಾಲ್ ಮಾಡ್ತಿದ್ನ? ನಿನ್ನ ಆಸೆ ನೆರವೇರ್ಲಿಲ್ಲ ಅನ್ನೋ ನಿರಾಶೆಯಿಂದ ನಿನ್ನ ಬಾಳ್ನೆ ಸರ್ವನಾಶ ಮಾಡ್ಕೋತಾ ಇದೆಯಲ್ಲಮ್ಮ. ಹಾಗೆ ಸ್ವಲ್ಪ ಬುದ್ಧಿ ಹೇಳಿ ಇವಳು ಹುಚ್ಚು ಬಿಡಿಸಿ. ಹುಚ್ಚು ಬಿಡಿಸ್ಬೇಕಾದ್ದು ನಂಗಲ್ಲ, ಆ ದೇವ್ರಿಗೆ. ಮನಸಾರೆ ಪ್ರೀತಿಸಿದ ಮಾವನ್ನ ತನ್ನ ಹತ್ರ ಕರ್ಕೊಂಡ್ ಬಿಟ್ಟ. ಇಲ್ದೇ ಇರೋ ಅಪವಾದಕ್ಕೆ ಗುರಿಪಡಿಸಿ ನಮ್ಮ ಚಿತ್ರವತೆ ಮಾಡ್ತಾ ಇದ್ದಾನೆ. ಸಾಕು ಸುಮ್ಮನೆ ರೇ, ಚೋಟುದ್ದ ಇಲ್ಲ, ದೊಡ್ಡದಾಗಿ ವೇದಾಂತ ಹೇಳಕ್ ಬಂದ್ಬಿಟ್ಲು. ಯಾರಕ್ಕ ನಂಗೆ ವೇದಾಂತ ಕಲ್ಸ್ಕೊಟ್ಟಿತ್ತು? ಯಾರಿಂದ ನನ್ಗೆ ವೈರಾಗ್ಯ ಬಂದಿತ್ತು? ನಿನ್ನಿಂದ್ಲೇ ಕಣಕ್ಕ, ನಿನ್ನಿಂದ್ಲೇ. ನೀವು ದೊಡ್ಡಪ್ಪನ ಚಿಕ್ಕಪ್ಪನ ನನಗ್ ಗೊತ್ತಿಲ್ಲ, ಈಗ್ಲೇ ಛತ್ರ ಖಾಲಿ ಮಾಡ್ಬೇಕು. ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾರು 2-3 ದಿನಕ್ಕಿಂತ ಹೆಚ್ಚಿಗೆ ಇರೋ ಹಾಗಿಲ್ಲ ನೋಡಿ. ಅಷ್ಟೇ ತಾನೆ? ಅಷ್ಟೇ. ಬನ್ನಿ ಮನ ಮನೆಗೆ ಹೋಗೋಣ. ಬೇಡಿಪ್ಪ, ಏನು ಪರವಾಗಿಲ್ಲಮ್ಮ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಅಯ್ಯೋ, ಹುಚ್ಚು. ಹಾಲನ್ನು ಕುಡಿ. ಅಪ್ಪ, ಇವರು ಸೀತಮ್ಮನವರು ಅಂತ, ಇವರು ಅವರ ಅಕ್ಕ ಅನುಸಯಮ್ಮನವರು ಅಂತ ಹೇಳಿ, ಇವರು ಅವರಿಬ್ಬರು ತಾಯಿ ಸಾವಿತ್ರಮ್ಮನವರು ಅಂತ, ಇನ್ಮೇಲೆ 3 ಜನ ಇಲ್ಲ ಇರ್ತಾರೆ. ಸೀತಮ್ಮ, ಅನುಸೂಯಮ್ಮ, ಸಾವಿತ್ರಮ್ಮ, 3 ದಿನ ಅಮ್ಮಂದಿರು ನಮಸ್ಕಾರಗಳು. ಸ್ವಲ್ಪ ತುಂಟ ಅಷ್ಟೇ ರಂಗ, ಸಾಧ ಲಗೇಜ್ ಇದೆ ತಗೊಂಬ. ಅಲ್ಲಿ ಬನ್ನಿ ಬನ್ನಿ. ನೋಡಿ ಮಾ, ಇನ್ಮೇಲೆ ಇದನ್ನ ನಿಮ್ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಬನ್ನಿ
ಸಮಾಜದಲ್ಲಿ ಈ ಮೂರು ಜನರಿಗೂ ವೆಂಕಟರಮಣ ಏನಪ್ಪ ಇದಕ್ಕಿಂತ ನನ್ನ ಮಕ್ಕಳಿಗೆ ಒಳ್ಳೆ ಬದಿ ಬಂದ್ಬಿಡ್ತಲ್ಲ. ಹ್ಮ್ ನಮಗೇನು ಗೊತ್ತಿಲ್ಲ ರೈರೆ. ನಿಮಗೆ ಗೊತ್ತಿಲ್ವ? ಏ ಸುಬ್ಬು, ನಿನ್ನ ಕೆಲಸ ಯಾನ್ ಕೇಳ್ತಾ ಇರೋದು? ಮಾತಾಡೋ. ಮಾತಾಡೋದಿಲ್ವಾ? ಈಗ ಮಾತಾಡಿಸ್ತೀನಿ ನಾನು, ಮಾತಾಡಿಸ್ತೀನಿ ಇವಾಗ. ಬೇಡಿ ಸರ್, ತಪ್ಪು ನಂದೆ. ಹೌದು ಸರ್, ನಾನೇ ಗೊತ್ತಿಲ್ಲದೆ ತಟ್ಟೆಲದ ಪುಡಿಯಪ್ಪನ ಸಕ್ಕರೆ ಡಬ್ಬೆಗೆ ಹಾಕ್ಬಿಟ್ಟೆ. ಹೌದಾ? ಈ ಪಟ್ಟಿಂಗ್ರು ಹಿಂದೆ ಇಂಥ ಕೆಲಸ ಮಾಡ್ಬಿಟ್ಟಿದ್ರು, ಅದಕ್ಕೆ ನನ್ಗೆ ಅನುಮಾನ ಬಂದ್ಬಿಡ್ತು. ಕೂತ್ಕೊಳ್ಳಿ ಸರ್, ಬೇರೆ ಕಾಫಿ ತಂದು ಕೊಡ್ತೀನಿ. ಬೇಡ ಬೇಡ ಮೇಡಮ್, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಇಸ್ಸಾವ್ರಿ ಸೀತಮ್ಮ ಬಹಳ ಒಳ್ಳೆಯವಳು ಅಂತ ಕಾಣುತ್ತೆ. ಪಾಪ, ನಾವು ಮಾಡಿದ ತಪ್ಪನ್ನ ತನ್ನ ಮೇಲೆ ಹಾಕೊಂಡ್ಬಿಟ್ಲು. ಹೌದಣ್ಣ, ನಾವು ಆ ಥರ ಮಾಡಬಾರ್ದಾಗಿತ್ತು ಅಲ್ಲ. ಹ್ಞೂ ಕೊನೆ. ಹುಳಿಮಾವಿನಕಾಯಿ ತುಂಬ ಚೆನ್ನಾಗಿದೆ ಹನುಮಂತರಾಯ, ನಿನಗೂ ಬೇಕಾ? ತಪ್ಪು ತಪ್ಪು, ಇದು ನೀನು ತಿನ್ನಬಾರ್ದು. ಆಮೇಲೆ ನಿಂಗೂ. ಛೀ, ನಾನು ಹೇಳಿಲ್ಪ, ನಂಗೆ ನಾಚಿಕೆ ಆಗುತ್ತೆ. ಲಕ್ಷ್ಮೀ ಬಂದೆಪ್ಪಾ, ಆಮೇಲೆ ಕೊಡ್ತೀನಿ. ಲಕ್ಷ್ಮಿ ಏನಪ್ಪ, ಯಾರ ಹತ್ರಮ್ಮ ಗೊಣಗ್ತಾ ಇದ್ದೆ? ಹನುಮಂತರಾಯ ಹತ್ರಪ್ಪ. ಹನುಮಂತರಾಯ ಹತ್ರನ? ಆ ಭಗವಂತ ನಿನ್ಗೆ ಯಾವ ಬುದ್ಧಿ ಕೊಡ್ತಾರ ದೇವ್ರಿಗೆ ಗೊತ್ತು. ಹ್ಮ್ ಹ್ಮ್, ಹಾಡು ಹಾಡು. ಕತ್ತೆ ಬಾಯಂದ್ರದ ಮುಂಗ್ ಬಿಟ್ಟು ಹಾಡು, ಇಲ್ಲ ಉಗಿದು ಬಿಟ್ಟು ಹಾಡು. ಕತ್ತೆ ಮೈದ ಉಗಿಯೋದು ಬಿಟ್ಟು ಹಾಡು ಅಂತ ಅನಿಸ್ತವೆ. ಕರ್ಮ ಕರ್ಮ ಕರ್ಮ. ಮಾವಿನಕಾಯಿ ಇದನ್ ಯಾಕಮ್ಮ ತಿಂತಾ ಇದೀಯಾ? ಹುಳಿ ಮಾವಿನಕಾಯಿ ನಂಗೆ ತುಂಬಾ ಇಷ್ಟಪ್ಪ. ನಿಂಗೆ ಹೇಳ್ಕೊಡಕ್ ಬರಲ್ಲ, ನನ್ನ ಗಟ್ಟಿಯಾ? ತೆಗೆದು ಹಾಕ್ಬಿಡ್ತೀನಿ ನೋಡು. ಹಾಡು ಅಂದ್ರೆ ಹಾಡ್ಬೇಕು. ಏನಾಯ್ತು? ಏನಂದ್ರೆ ಮಗು ನಿಮ್ ಸಂಗೀತಕ್ಕೆ ವಾಂತಿ ಮಾಡ್ತಿದ್ದಾಳೆ. ಅವಳಿಗೆ ಏನ್ ಹೋಗ್ಬೇಕಾದ ಬಂದಿದ್ಯೋ ನೀನು ಕೇಳ್ಸ್ಕೊಳ್ಬಹುದು. ಯಾಕಮ್ಮ ಏನಾಗ್ತಾ ಇದೆ? ಇವತ್ತೇ ಅಲ್ಲಮ್ಮ, ಒಂದು ವಾರದಿಂದ ನಿತ್ಯ ಹೊಟ್ಟೆ ತೋರಿಸುತ್ತೆ, ವಾಸರಿಕೆ ಬರುತ್ತೆ. ಒಂದು ವಾರದಿಂದನ? ಹ್ಮ್ ಕಣಮ್ಮ, ಏನ್ ತಿಂದ್ರು ವಾಂತಿ ಹೋಗ್ಬಿಡುತ್ತೆ. ಅಮ್ಮ 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 ಅಮ್ಮ, ಸ್ವಲ್ಪ ಹುಣಸೆ ಹಣ್ಣು ಕೊಡ್ತೀಯಾ? ಏನೋ ಮನೆ ಹಾಗೆ ಕೆಲಸ ಮಾಡ್ಬಿಟ್ಟಿರೋ ಹಾಗಿದಿಲ್ಲ. ಏನೇ ಏನಾಯ್ತು? ನೀವು ಸ್ವಲ್ಪ ಸುಮ್ಮನೆ ಇರಿ. ಲಕ್ಷ್ಮಿ ಪಾಮ್ಮ ಅಲ್ಲಿ ಯಾಕೆ? ನೀವು ಸ್ವಲ್ಪ ಪಾಯ್ಮ ಸುಮ್ಮನೆ ಇರಿ. ಏನಂದ್ರೆ ಏನು ಏನಾಯ್ತೆ?
ನಮ್ಮ ಮನೆ ಮೇಲೆ ಮನೆ ಹಾಳಿದ್ನಲ್ಲ ಅವನಲ್ಲಿದ್ದಾನೆ, ಮನೆ ಖಾಲಿ ಮಾಡಿ ಹೊಟ್ಟದ್ನಲ್ಲ ಅದಲ್ಲ ರೀ ಅವನು. ಹೆತ್ತು ನಾವು ದೊಡ್ಡ ತಪ್ಪು ಮಾಡಿದ್ಬಿಟ್ಟು ನನ್ನ ನೋಡ್ತೀಯ? ಅಯ್ಯೋ ನೀನ್ ಏನ್ ಹೇಳ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನನ್ ಸುಮ್ ಸುಮ್ಮನೆ ಜಿಗಿಡ್ತೀಯಲ್ಲ, ನಿಂಗೆ ಆಗ್ಲೇ ಆಗ್ಬೇಕು. ಲಕ್ಷ್ಮಿ ಸ್ವಲ್ಪ ಸುಮ್ಮನೆ ಇರಮ್ಮ. ನೀನೇ ಸುಮ್ಮನೆ ಇರು. ಆಮೇಲೆ ಏನಾಯ್ತು? ಆಮೇಲೆ ಪುಂಡಲೀಕ ಹೇಳ್ದ, ನನ್ ತಾಯಿ ತಂದೆನೆ ದೇವ್ರು, ನಾನ್ ಅವ್ರ ಸೇವೆ ಮಾಡ್ತಾ ಇದ್ದೀನಿ, ನನ್ ಮೇಲೆ ನಿನ್ಗೆ ಅಷ್ಟು ಪ್ರೀತಿ ಇದ್ರೆ ನಾನ್ ಬರೋವರೆಗೂ ಅಲ್ಲೇ ಇರು ಅಂತ ಹೇಳಿ ಎರಡು ಇಟ್ಟಿಗೆ ತಳ್ದ. ಆಮೇಲೆ ಪಾಂಡ್ರಂಗ ಅವ್ನ್ ಬರೋವರೆಗೂ ಅದ್ರ ಮೇಲೆ ಕಾಯ್ತಾ ನಿಂತ್ಕೊಂಡ್ ಬಿಟ್ಟ. ದೇವ್ರ ಕೋಪ ಬರ್ಲಿಲ್ವಾ? ಯಾಕ್ ಬರುತ್ತೆ? ಯಾವ ಮಕ್ಕಳು ತಂದೆ ತಾಯಿನ ಪ್ರೀತಿಯಿಂದ ಭಕ್ತಿಯಿಂದ ಕಾಣ್ತಾರೋ ಅವ್ರನ್ನ ಕಂಡ್ರೆ ದೇವ್ರಿಗೆ ತುಂಬಾ ಪ್ರೀತಿ. ಅದಕ್ಕೆ ಹೇಳೋದು ತಂದೆ ತಾಯಿ ದೇವ್ರ ಸಮಾನ ಅಂತ. ಮತ್ತೆ ನಮ್ ತಂದೆ? ನಿಮ್ ತಂದೆನೂ ಅಷ್ಟೇನಮ್ಮ. ದೇವರಾಗೋ ಹೊತ್ತಿಗೆನೆ ನಮ್ಗೆಲ್ಲ ನೆರಳು ಕೊಟ್ಟು ಅನ್ನ ಹಾಕಿ ಸಾಕ್ತಿರೋದು. ಯಾವಾಗ ಬಂದೆ ಬಾಲು? ಈಗ ತಾನೆ. ಚೆನ್ನಾಗಿದೆಯೋ? ಚೆನ್ನಾಗಿದೆ. ನೀನಾಗಿದ್ಯಾ? ಚೆನ್ನಾಗಿದೆ. ಬಿಡೋ, ಯಾಕೋ ಕೊಡೋ, ನಾವಪ್ಪ ನಂಬಿಕೆ ಇಲ್ಲ. ಏನೋ ನಿನ್ ನಂಬಿಕೆ ಮೇಲೆ ಕೊಟ್ಟಿದ್ದೀನಿ ಅಪ್ಪ. ಸೀತಾದೇವಿ, ಓ ನಿನ್ನ ಮನೆ ಹಾಳಾಗ್ ಹೋಯ್ತು ಹೋಗು. ಹೊರಗತ್ತಮ್ಮ, ತಂತೆ ಸೇರೋ ಕಡೆ ಗಂಟು ಕಂಡು ಸೇರಿದಾಗ ಎಲ್ಲ ಸೇರ್ಕೊಂಡಿದ್ದೀರಲ್ಲ, ಸೇರ್ಕೊಳ್ಳಿ ಸೇರ್ಕೊಳ್ಳಿ ಸೇರ್ಕೊಳ್ಳಿ. ಅವನ್ ಮಾತಿನಿಂದ ನಿನಗೆ ಬೇಸರವಾಗಿ ಸೀತ? ಇಲ್ಲ. ನಿನ್ನ ಕಾಗದ ನೋಡಿದ ಕೂಡಲೇ ನನಗೆ ಅರ್ಥವಾಯ್ತು, ನಿನಗುಂಟಾಗಿರೋ ಯಾವುದೋ ಕಷ್ಟನ ಮರೆಯೋದಕ್ಕೋಸ್ಕರವಾಗಿ ಈ ನಷ್ಟನ ಕಟ್ಕೋತಾ ಇದೀ ಅಂತ. ನಿಜ ಅಂತ ತಿಳಿಯೋಕ್ಕೋಸ್ಕರವಾಗಿ ನಾನು ಛತ್ರಕ್ಕೆ ಬಂದೆ, ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. ನನ್ನ ಮನಸ್ಸಿಗೆ ಅಪಾರವಾದ ಶಾಂತಿನ ತಂದು ಕೊಟ್ಟುಬಿಟ್ಟೆ. ಅದಕ್ಕೋಸ್ಕರ ನೀನು ನಮ್ಮಲ್ಲಿ ಒಬ್ಬಳಾಗಿ ಈ ಮನೆ ಸೊಸೆಯಾದರೆ ಅದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಇಲ್ಲ ಅನ್ಬೇಡ ಸೀತ, ನನಗೆ ಮದುವೆ ವಯಸ್ಸಿನ ಒಬ್ಬ ಮಗ ಇದ್ದಾನೆ, ಇವತ್ತು ನಾಳೆ ಅವನ ಊರಿಗೆ ಬರ್ತಾನೆ, ಅವನ್ನ ನೆನೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ನೀನು ಈ ಮದುವೆಗೆ ಒಪ್ಪಲೇಬೇಕು ಅಂತ ಕೇಳೋ ಅಧಿಕಾರ ನನಗಿಲ್ಲ, ವಿನೀವಾಗಿ ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನೀನು ಆಲೋಚನೆ ಮಾಡಿ ಒಪ್ಪಿಗೆ ಕೊಟ್ಬಿಟ್ರೆ ಕಟ್ಟೆ ಸಾಕು. ಅವರೆಷ್ಟು ಒಳ್ಳೆಯವರು ಅಂತ ಈಗ ಅರ್ಥವಾಗ್ತಾ ಇದೆ. ಒಪ್ಕೋ ಸೀತ. ಹೌದಮ್ಮ, ಇದು ಬಯಸಿದ್ರೂ ಬರದೇ ಇರುವಂತ ಭಾಗ್ಯ. ಯಾವ ಜನ್ಮದ ಪುಣ್ಯವೋ, ದೇವ್ರು ನಿನಗಿಂತ ಸಂಬಂಧನ ಒದಗಿಸ್ಕೊಟ್ಟಿದ್ದಾನೆ. ಬೇಡ ಅನ್ಬೇಡಮ್ಮ. ಯಾಕೆ ಸೀತ ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ಅವತ್ತು ನೀನು ನಮಗೋಸ್ಕರ ನಿನ್ನ ವಯಸ್ಸಿಗೆ ಮೀರಿದವ್ರನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ದಲ್ಲ? ಇವತ್ತಿನ ದಿವಸ ಎಲ್ಲ ನಮ್ಗೆ ಅನುಕೂಲವಾಗಿ ಒದಗಿ ಬಂದಿರೋವಾಗ ಈ ಮದುವೆಗೆ ಯಾಕೆ ಒಪ್ಕೋಬಾರ್ದು? ಮಾತಾಡು ಸೀತ, ಮಾತಾಡು. ಗೋಪಿ ತಗೊಳ್ಳಿಪ್ಪ. ಏನ್ ರಾಮಾಯಣ ದರ್ಶನ ಕೇಳಿ ಪುಟ್ಟಪ್ಪನವ್ರು ಬರ್ದಿರೋದು ನಿಮ್ಗೋಸ್ಕರ ತಂದೆಯಪ್ಪ. ವೆರಿ ಗುಡ್. ಹೌದಲ್ಲಿ, ನಿನ್ನ ಟ್ರೈನಿಂಗ್ ಎಲ್ಲಿ ತಂಗ ಬಂತು? ಇನ್ನೇನ್ ಮುಗಿತಾ ಬಂತಪ್ಪ.
ನೀವು ಟೆಲಿಗ್ರಾಮ್ ಮಾಡಿದ್ರಿ ಅರ್ಜೆಂಟ್ ಆಗಿ ಬಾ ಅಂತ ಬಂದೆ. ಇದು ಅರ್ಜೆಂಟ್ ವಿಷಯ. ತುಂಬಾ ಚೆನ್ನಾಗಿದೆ, ಹೋಗಿ ಸೀತನ್ ಬರಡು. ನಿನ್ನ ಅರ್ಜೆಂಟ್ ಆಗಿ ಬರಳಿದ್ದ ವಿಷಯ ಇನ್ನೇನು ಇಲ್ಲಪ್ಪ, ನಿನ್ನ ಮದುವೆ ಮುಗಿಸ್ಬಿಡೋಣ ಅಂತ. ಯಾಕಪ್ಪ ಇಷ್ಟು ಅವಸರ? ಏನು ಹಾಗಂತಂದ್ರೆ, ನನ್ನ ಜವಾಬ್ದಾರಿನ ಆದಷ್ಟು ಬೇಗ ನಾನು ಕಡಿಮೆ ಮಾಡ್ಕೋಬೇಕಪ್ಪ. ಬಾಮ್ಮ ಸೀತಾ. ಸೀತಾ, ಇವನೇ ನನ್ನ ದೊಡ್ಡ ಮಗ ಗೋಪಾಲಕೃಷ್ಣ. ಗೋಪಿ, ಇವಳು ಸೀತಾ. ನಮಸ್ಕಾರ. ಈಕೆ ನನ್ನ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಆಸೆ. ಏನಂತಿ? ತುಂಬಾ ಸಂತೋಷಪ್ಪ. ನೀವೇನ್ ನಿರ್ಧಾರ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ತಾನೇ ಮಾಡ್ತೀರಿ. ನಿಮ್ ಇಷ್ಟದಂತೆ ಈ ಮದುವೆನ ಬೇಗ ಮುಗಿಸ್ಬಿಡಿಪ್ಪ. ಬೇಗ ಮುಗಿಸ್ಬಿಡಿ ಅಂತಂದ್ರೆ ಅದು ನಿನ್ನೊಪ್ಪಿಗೆ ಮಾತ್ರ ಸಾಲ್ದಪ್ಪ, ಆಕೆ ಒಪ್ಪಿಗೆನು ಬೇಕು. ಏನಪ್ಪ, ನಾವೇನು ಅರಿಯದ ಮಕ್ಕಳು, ನಮ್ಗೇನಪ್ಪ ಗೊತ್ತಾಗತ್ತೆ? ದೊಡ್ಡವರಾದವರು ಇಂಥ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಕೇಳಲೇ ಕೂಡದು. ಅಂದ್ಕೊಂಡಿದ್ದ ಕೆಲಸ ತಕ್ಷಣ ಮುಗಿಸ್ಬಿಡ್ಬೇಕು. ಬರ್ತೀನಪ್ಪ, ಬರ್ತೀನಿ. ಗುಡ್ ಮಾರ್ನಿಂಗ್. ನೋಡಿದ್ಯಾ ಡಿಯರ್, ನೀನ್ ಎಷ್ಟೇ ದೂರ ಹೋದ್ರು ಹ್ಯಾಗ್ ನನ್ನ ಹತ್ರ ಬಂದ್ಬಿಟ್ಟೆ. ಭೂಮಿ ಗುಂಡಿಗಿದೆ ಡಾರ್ಲಿಂಗ್, ನೀನೆಲ್ಲೇ ಹೋದ್ರು ಈ ಗೋಪಾಶನ ಹತ್ರ ಬರ್ಲೇಬೇಕು. ಪಶು ಒಂದು ಬಾಯಿಂದಲೇ ಪ್ರಿಯತಮ ಅನ್ಬೇಕು, ಕೆನ್ನೆ ಹೊಡೆದ ಕೈಯಿಂದಲೇ ಪಾದ ಸೇವೆ ಮಾಡ್ಬೇಕಾಗುತ್ತೆ. ಅಷ್ಟೇ ಆ ಪುಣ್ಯಕ್ಷೇತ್ರದಲ್ಲಿ ನೋಡಿತ್ತು ಆ ದೇವಿ ನೋಡಕ್ಕೆ ಈ ಎರಡು ಕಣ್ಣು ಸಾಲದು. ಸಾಕ್ಷಾತ್ ಚಾಮುಂಡೇಶ್ವರಿ. ಆ ದೇವಿ ಚಾಮುಂಡೇಶ್ವರಿ, ಆಶ್ಚರ್ಯವಾಗಿದೆಯೇ, ಎಷ್ಟೊಂದು ಬದಲಾಯಿಸ್ಬಿಟ್ಟಿದ್ದಾನೆ ನನ್ನ ಮಗ, ಏನು ಕಥೆ. ಸೀತಾ, ಹಬ್ಬ ಹತ್ರಕ್ಕೆ ಬಂತು. ನೀನು ಗೋಪಿ ಇಬ್ಬರನ್ನ ಅಂಗಡಿಗೆ ಹೋಗಿ ನಿನಗೆ, ಅವನಿಗೆ, ನಿಮ್ಮ ತಾಯಿಗೆ, ನಿಮ್ಮ ಅಕ್ಕನಿಗೆ, ಮಕ್ಕಳಿಗೆ ಎಲ್ರಿಗೂ ಬಟ್ಟೆ ಬರೆ ತಂದುಬಿಟ್ಟು. ಯಾಕೆ ಅಂತಂದ್ರೆ ಅವನೊಬ್ಬನ್ನೇ ಕಳಿಸ್ರೆ ಮಕ್ಕಳಿಗೆ ಬಟ್ಟೆ ಬರೆ ತರೋದಲ್ಲ, ಜಮಕಾಣ ಬೆಡ್ಶೀಟ್ ತಂದ್ಬಿಡ್ತಾನೆ ಅದಕ್ಕೋಸ್ಕರವಾಗಿ. ಏನಪ್ಪ ನೀವು ಹೂ ಯಾಕೋ? ಇವ ಶುಕ್ರವಾರ ಅಲ್ಲೇನಪ್ಪ ಪೂಜೆಗೆ. ಕೌಸಲ್ಯ ಸುಪ್ರಭಾತ ಮಂಡೋದ್ರಿ, ಕೌಸಲ್ಯ ಸುಪ್ರಭಾತ ಗೋವಿಂದ ಗೋವಿಂದ. ಸೂಯ, ಹರಕತೆಗೆಲ್ಲ ಸಿದ್ಧವಾಗಿದೆ ಅಂತ ರೆಡಿಮ್ಮ. ಸರ್, ಏನೋ ನಾಲ್ಕು ಭಕ್ತಿ ಕಥೆಗಳು ಹೇಳೋದಕ್ಕೆ ಬರುತ್ತೆ ಹೊರತು ನಿಮ್ಮಂತ ದೊಡ್ಡವ್ರ ಮುಂದೆ ಹರಿಕತೆ ಹೇಳೋಷ್ಟು ತಿಳುವಳಿಕೆ ನನಗಿಲ್ಲ ಸರ್. ನೀನ್ ಸೊಗಸಾಗಿ ಹರಕತೆ ಮಾಡ್ತಿ ಅಂತ ಸೀತಾ ನನ್ನ ಹತ್ರ ಹೇಳಿದಾಳೆ ನಡಿಯಮ್ಮ. ನೋಡಮ್ಮ, ಅವ್ರ ಅಷ್ಟೊಂದು ಕೇಳ್ಕೊಳ್ತಾ ಇದ್ರೆ ಆಗೋಲ್ಲ ಅನ್ಬೇಡ ನಡಿಯಮ್ಮ. ಅಪ್ಪ, ಪಕ್ಕ ಮನೆ ರಾಧಕ್ಕ ನನ್ನ ಇವಳು ಎರಡು ಕನ್ಸು ಪಿಕ್ಚರ್ ಕರ್ಕೊಂಡೋಗುತ್ತೆ ಅಂತಪ್ಪ. ಜೋಪಾನ ಹೋಗಿ ಬನ್ನಿ. ರಂಗ, ಯಾರು ಮನೇಲಿ ಕಾಣ್ತಾನೆ ಇಲ್ಲ, ಎಲ್ರೂ ಹರ್ಕತೆ ಹೋಗಿದ್ದಾರೆ ಬುದ್ಧಿ. ಓಹೋ, ನೀನಕ್ ಹೋಗಿಲ್ಲ? ನಾನು ಹೊರಟೋಗ್ಬಿಟ್ರೆ ಮನೆ ಯಾರು ನೋಡ್ಕೊಳ್ಳೋದು? ನಾನಿಲ್ವೇನೋ. ತಗೋ ಈ ಈ 10 ರೂಪಾಯಿ ಇಟ್ಕೋ. 10 ರೂಪಾಯಿ ಹಾಕ್ಬಿದ್ದಿ? ಆ ಸಂಪತ್ತಿಗೆ ಸವಾಲ್ ಬಿಡುಗಡೆ ಆಗಿದೆ, ನೀನ್ ನೋಡ್ಕೊಂಬ. ಸೀತಾ, ಈ ಪ್ಯಾಕೆಟ್ಸ್ ಎಲ್ಲ ಹೊರಗೆ ತಗೊಂಡೋಗಿಡು. ಆ ಪ್ರಕಾರವಾಗಿ ಪರಮ ಸೌಂದರ್ಯವತಿಯು ಪತಿವ್ರತ ಶಿರೋಮಣಿಯೂ ಆದ ದ್ರೌಪದೀದೇವಿ ಏಕಾಂತದಲ್ಲಿ ಇರುವಲ್ಲಿ ಆಕೆಯನ್ನು ಬಲಾತ್ಕರಿಸಲು ಬಯಸಿ ಆ ನೀಚ ಕೀಚಕನು ತನ್ನೀರ ಜಲದಲ್ಲಿ ಮಿಂದು ಹಣೆಯಲ್ಲಿ ತಿಲಕವನಿಟ್ಟು ನಿಲುವು ಗನ್ನಡಿಯಲ್ಲಿ ತನ್ನಂದ ನೋಡಿ ತಲೆಯಾಡಿ ದ್ರೌಪದಿಯ ತಾನು ಬರೆಸಿಕೊಳ್ಳಲು ಅಹಾ ಬಲವನ್ನು ತೋರಿತ ಮೆರೆಯಲು ಗುಡಿನೋಟ ತೋರಿ ಬಂದ ನಗು ಬೀರಿ ನಡೆ ನಡೆಯ ತೂಗಿತ ಮಲೆಯುತ ಹತ್ತಿರ ಬರೆ ಆ ಪರಮ ಪಾದಗಿಯು ಪರನಾ
ಹೆಜ್ಜೆ ಮುಂದಿಟ್ರೆ ನಿನ್ನ ಕೂಡನೆ ಬರುವರು ನನ್ನ ಪತಿ ಗಂಧರ್ವರೈದು ಜನ ಕುಡಿದು ಬಂದಿಹ ನಿನ್ನ ಸಿರವಿದು ಸಿಡಿದು ಹಾರುವುದನ್ನ ತೊಡುವಣೆ ಒಡೆಯ ದುರ್ಮದ ದುಷ್ಟ ದುರ್ಮದ ಒಲಗು ಕೀಟಗಳೇ ಸೀತಾ ಅವರೆಲ್ಲ ಬಂದ್ರು ಅಂತ ನೀನ್ ತಪ್ಪಿಸ್ಕೊಂಬಿಟ್ಟೆ ಆದ್ರೆ ಬಾಳೆಲ್ಲ ಹೀಗೆ ತಪ್ಪಿಸ್ಕೊತೀನಿ ಅಂತ ಮಾತ್ರ ತಿಳ್ಕೊಬ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ನಿನ್ನ ಬಾಳನ್ನೆಲ್ಲ ನರಕ ಮಾಡ್ಲಿಲ್ಲ ಗೋಪಿನಿ ಅಲ್ಲ ಸೀತಾ ನಿನ್ನಂತ ಗುಣವಂತ ಕೈನಲ್ಲಿ ಸೇವೆ ಮಾಡಿಸ್ಕೊಳ್ಳೋದು ನನ್ನ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೀನಿ ಇಲ್ಲ ಆ ಪುಣ್ಯ ನಮ್ದು ಈ ಭಾಗ್ಯ ಬಾಳೆಲ್ಲ ಇರೋ ಹಾಗೆ ಮಾಡಿ ಅಂತ ಬೇಡ್ಕೊಳ್ಳೋಕೆ ಬಂದಿದ್ದೀನಿ ಸೀತಾ ಹೌದು ದ್ರೌಪದಿಯ ಕಣ್ಣೀರಿನ ಕಥೆ ಕೇಳಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪನಾದ್ರೂ ಮರುಕ ಬಂದಿದ್ರೆ ನನ್ನ ಮಾತಿಗೆ ಹೂವನ್ನಿ ಸೀತಾ ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಕಾಲ ಬದಲಾಯ್ತು ಮನುಷ್ಯರು ಬದಲಾಯ್ತು ಆದ್ರೆ ಹೆಣ್ಣಿನ ಕಥೆ ಮಾತ್ರ ಆವತ್ತಿಗೂ ಇವತ್ತಿಗೂ ಒಂದೇ ತರ ಇದೆ ಆವತ್ತು ಮಾನ ರಕ್ಷಣೆಗಾಗಿ ದ್ರೌಪದಿ ತನ್ನ ಗಂಡನಿಗೆ ಶರಣಾದ್ಲು ಇವತ್ತು ನಾನು ನನಗೊಬ್ಬ ಪತಿ ದೇವರು ಬೇಕು ಅಂತ ನಿಮ್ಗೆ ಶರಣಾಗ್ತಾ ಇದ್ದೀನಿ ಸೀತಾ ನಿನಗೇನು ಕಷ್ಟ ಬಂದಿದೆ ಹೇಳಮ್ಮ ಕೋಪಿನ ಮದುವೆ ಆಗೋಕೆ ನನ್ಗೆ ಇಷ್ಟು ಅಂತ ಬಂದ್ರೆ ಧೈರ್ಯವಾಗಿ ಹೇಳ್ಬಿಡು ನಿನ್ಗಿಷ್ಟವಾದ ಗಂಡನ್ ತಂದು ನಾನು ಮದುವೆ ಮಾಡ್ತೀನಿ ಇಲ್ಲ ನನ್ ಬಾಳ್ಪುರ ನಿಮ್ ಪಾದ ಸೇವೆಗೆ ಮುಡಿಪಾಗಿಡ್ಬೇಕು ಅಂತ ನನ್ನ ಆಸೆ ಏನು ಸಾಧ್ಯವಿಲ್ಲ ಸಾಧ್ಯವಿಲ್ಲ ನೀನು ಕೂತ್ಲಿ ತಾಳಿ ಕಟ್ಟಿ ನಿನ್ನ ಬಾಳ್ನ ನರಕ ಮಾಡ್ಬೇಕು ಅಂತ ಹೇಳ್ತೀಯ ಇಲ್ಲ ಇದು ನಾನು ಬೇಡ್ತಾ ಇರೋ ನ್ಯಾಯ ಮನಸಾರ ಬಯಸ್ತಿರೋ ಬಾಳು ಸೀತಾ ನಾನು ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ನಾನು ಗಂಡನಾಗಿ ನಿನಗೆ ಆಶ್ರಯ ಕೊಡ್ಬೋದಷ್ಟೇ ಆದ್ರೆ ನಿನಗೆ ಯಾವ ವಿಧವಾದ ಸುಖ ಸಂತೋಷ ಕೊಡ್ಲಾರೆ ನನಗೆ ಬೇಕಾಗಿರೋದು ಸಂತೋಷ ಅಲ್ಲ ನಿಮ್ಮ ಆಶ್ರಯ ರಕ್ಷಣೆ ನಾನು ಬದುಕಿರೋವರೆಗೂ ನಿಮ್ಮನೆ ದೀಪ ಹಚ್ಚ ಅವಕಾಶ ಕೊಡಿ ನಿಮ್ ಸೇವೆ ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ ಅದು ಸಾಧ್ಯವಿಲ್ಲ ಅಂದ್ರೆ ನನಗಿಂತ ದುರದೃಷ್ಟವಂತ ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂದ್ಕೊಂಡು ನಿಮ್ ಕಾಲಡಿಯಲ್ಲಿ ಪ್ರಾಣ ಬಿಟ್ಬಿಡ್ತೀನಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ ಬಾಳನ್ನೇ ನರಕ ಮಾಡ್ತೀನಿ ಅಂತ ಅಂದಿಯಲ್ಲ ಈಗೇನ್ ಹೇಳ್ತಿ ನಾನ್ ನಿನ್ ತಾಯಿ ಕಣು ತಾಯಿ ಗೋಪಿ
ಸೀತೆಗೆ ನಾನು ಕೊಡಬೇಕು ಅಂತಿದ್ದ ಸ್ಥಾನನೇ ಬೇರೆ, ಅವಳು ಬೇಡಿದ್ದೇ ಬೇರೆ. ಅವಳು ಬೇಡಿದ್ದು ಬಯಸಿದ್ದು ಕೇವಲ ರಕ್ಷಣೆ ಮಾತ್ರ. ಯಾವ ಕಾರಣಕ್ಕೂ ನಾನದನ್ನು ನಿರಾಕರಿಸಕ್ಕಾಗ್ಲಿಲ್ಲಪ್ಪ. ಅಷ್ಟೇನಪ್ಪ ನಡೆದಿತ್ತು ಅಷ್ಟೇ. ಅಯ್ಯಯ್ಯೋ ಏನಂದ್ರೆ ನೀವಿನ್ನೂ ಇಲ್ಲೇ ಇದ್ದೀರಾ? ಶಿವಸ್ವಾಮಿಯವರು ಆಗ್ಲೇ ಮೂರು ಸಲ ಫೋನ್ ಮಾಡಿದ್ರು, ಧಾರೆ ಮುಗ್ದಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ನೀನ್ ಮದುವೆ ಬರೋಣ. ಚೆನ್ನಾಗಿ ಕೇಳಿದ್ರಿ, ಮಗ ಈಗ ತಾನೇ ಊರಿಂದ ಬಂದಿದ್ದಾನೆ. ಬಿಸಿ ಬಿಸಿಯಾಗಿ ಅವನು ಏನಾದ್ರೂ ಮಾಡ್ಕೊಡೋದು ಬಿಟ್ಟು ನಿಮ್ ಜೊತೆಲಿ ಬರೋದ, ನೀವು ಹೋಗ್ಬಿಡ್ತಾನೆ. ಹಾ ಮರ್ತ್ಬಿಟ್ಟೆ ನೋಡಿ, ಬಲವಂತ ಮಾಡಿದ್ರು ಅಲ್ಲಿ ಊಟ ನಿಲ್ಬೇಡಿ, ಯಾಕಂದ್ರೆ ಮದುವೆ ಊಟ ನಿಮ್ಮ ಮೈಗಾಗೋಲ್ಲ. ನೀವು ಹೋಗ್ಬಿಟ್ಟು ಬನ್ನಿ ನೋಡಿ ಬಾ ಗೋಪಿ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಾನು ಟಿಫಿನ್ ರೆಡಿ ಮಾಡಿರ್ತೀನಿ. ತಾಯಿಯಾಗಿ ನನ್ನ ಜವಾಬ್ದಾರಿನ ನಿರ್ವಹಣೆ ಮಾಡೋಕೆ. ತಾಯಿ ನನ್ನ ಮೇಲೆ ಹಾಗೆ ತೀರ್ಸ್ಕೊಳಕ್ಕೆ ಆ ಮುದ್ಕನ್ ಕೈಲಿ ಮೂರು ಗಂಟು ಬಿಗಿಸ್ಕೊಂಡಿದ್ದು ಮಾತ್ರಕ್ಕೆ ನನಗ್ ತಾಯಿ ಅನ್ಕೊಂಡ್ಬಿಟ್ಟ್ಯಾ? ನಿನ್ನ ಕುತ್ಕಲಿರೋ ಆ ತಾಳಿಯಿಂದ ಈ ಮನೆಗೆ ಈ ಆಸ್ತಿಗೆ ನೀನ್ ಹಕ್ಕುದಾರಳಾಗಿರ್ಬೋದ ಹೊರತು ನನ್ನ ಮೇಲೆ ನಿನ್ನ ಹಕ್ಕು ದೊಡ್ಡಸ್ಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀನ್ ಹೀಗೆ ದಾರಿ ತಪ್ಪಿ ನಡೆದ್ರೆ ನನ್ನ ಹಕ್ಕು ಚಲಾಯಿಸ್ಬೇಕಾಗುತ್ತೆ, ದೊಡ್ಡಸ್ತಿಗೂ ತೋರಿಸ್ಬೇಕಾಗುತ್ತೆ. ತಿದ್ಕೊಳ್ಳದೆ ಇದ್ರೆ ಈ ಮನೆ ಯಜಮಾನಿಯಾಗಿ ನಿನ್ನ ದಂಡಿಸಲು ಬೇಕಾಗುತ್ತೆ. ಯಾರು ಕೊಟ್ಟರು ನಿಂಗಿಷ್ಟು ಅಧಿಕಾರನ? ನೀನೇ. ಅಲ್ಲ, ಸತ್ತೋದ ನನ್ನ ತಾಯಿಯಿಂದ ನೀನ್ ಕಿತ್ಕೊಂಡೆ. ಹೌದು, ಒಂದು ಹೆಣ್ಣು ತನ್ನ ಪ್ರಾಣ ಅಂತ ತಿಳ್ಕೊಂಡಿರೋ ಶೀಲಾನ ನೀನು ಅಪಹರಿಸೋ ಪ್ರಯತ್ನ ಪಟ್ಟಾಗ ಸತ್ತು ಸ್ವರ್ಗ ಸೇರಿರೋ ನಿನ್ನ ಹೆತ್ತ ತಾಯಿ ಆತ್ಮ ಸಂಕಟ ಪಡದೇ ಇರಲಿ ಅಂತ ಆಕೆ ಸ್ಥಾನದಲ್ಲಿ ನಾನ್ ನಿಂತು ನನ್ನೂ ಕಾಪಾಡ್ಕೊಂಡೆ, ನಿನ್ನೂ ಕಾಪಾಡ್ದೆ. ಮುಚ್ಚು ಬಾಯಿ. ಹುಡುದ ಮಾತ್ರಕ್ಕೆ ತಾಯಿ ಹತ್ರ ಮಾತಾಡೋ ರೀತಿನ ಮರಿಬೋದು ಅಂತ ತಿಳ್ಕೊಬೇಡ. ಹೆಣ್ಣು ಅಂದ್ರೆ ಏನು ಅಂತ ಈಗಲಾದ್ರೂ ಅರ್ಥ ಮಾಡ್ಕೊ. ಅಭಿಮಾನದಿಂದ ನೋಡಿದ್ರೆ ಅಮೃತ ಸುರಿಸ್ತಾಳೆ, ಅವಮಾನ ಮಾಡೋಕ್ ನೋಡಿದ್ರೆ ಹಾಳಾಹಲವಾಗ್ತಾಳೆ. ಮುಗಿತೆ ನಿನ್ ವೇದಾಂತ? ಇಲ್ಲ, ಇನ್ನೂ ಇದೆ ನೋಡು. ನಾಳೆಯಿಂದ ಹೀಗ್ ಕುಡ್ಕೊಂಡು ಮನೆಗೆ ಬಂದ್ರೆ ನಾನು ಸುಮ್ಮನೆ ಇರೋಲ್ಲ. ಮನೇಲಿ ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ, ಅವರು ನಿನ್ನ ಹಾಗೆ ಹಾಳಾಕ್ಕೊಡ್ದು. ಹೋಗು ಊಟ ಮಾಡು. ನೋಡಪ್ಪ, ನಾಳೆ ಸಾಯಂಕಾಲಕ್ಕೆ ತಂದು ಕೊಟ್ಬಿಡು. ಸರಿ. ಕೇಳಕ್ಕ, ನಾವಿನ್ನೆಷ್ಟು ದಿವಸ ಅಂತ ಈ ಮನೇಲಿ ಇರಕ್ಕಾಗುತ್ತೆ? ಅಕ್ಕ, ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ. ಅಮ್ಮ ನೀನು ಇಲ್ಲೇ ಇರೋಕೆ ಅವ್ರು ಸಂತೋಷದಿಂದ ಒಪ್ಪಿದ್ದಾರೆ. ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ನಮಗ್ ಗೊತ್ತಮ್ಮ. ಆದ್ರೆ ನಮ್ಮ ಮರ್ಯಾದೆನೂ ನಾವು ಕಾಪಾಡ್ಕೋಬೇಕಲ್ವೇ? ಹಾಗೇನೆ, ನನ್ನ ಮರ್ಯಾದೆ ಕಾಪಾಡ್ಕೊಳಕ್ಕೂ ಅವಕಾಶ ಕೊಡಿಮ್ಮ. ನಮ್ಮ ಅನಸೂಯ ಮದುವೆ ನಾವು ಮಾಡೋವರೆಗೂ ದಯವಿಟ್ಟು ಯಾರು ಇಲ್ಲಿಂದ ಹೋಗ್ಬೇಡಿ. ಹಾಗೆಲ್ಲ ಹೇಳ್ಬೇಡಿಮ್ಮ. ನರಕದಾಗಿದ್ದ ಈ ಮನೇನ ನಂದು ಗೋಕುಲವನ್ನಾಗಿ ಮಾಡ್ಬಿಟ್ಲು ನಿಮ್ಮ ಮಗಳು. ನಿಮಗೆ ನಾನು ಇಷ್ಟಾರು ಉಪಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೀತಾ, ಇವತ್ತೇ ಹೋಗಿ ಬಾಲು ಹತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಹರ್ಕತೆ ಮಾಡೋ ಹಾರ ಲಕ್ಷ್ಮೀನಾ.
ಕಂಡು ಕಂಡು ಅದ್ ಯಾರ ಮದ್ವೆ ಆಗ್ತಾರೆ ಬಿಡ. ಯಾಕೋ ಯಾಕೋ ಬಡವರ ಮನೆ ಹೆಣ್ಣು ಅನ್ನೋದು ಒಂದು ಬಿಟ್ಟು ಆ ಹುಡುಗಿಗೆ ಏನ್ ಕಡಿಮೆ ಆಗಿದ್ಯೋ? ಹೂನ್ನ ಅಯ್ಯ ಸುಮ್ಮನೆರಪ್ಪ ಹೂನ್ನಯ್ಯ ಬ್ಯಾಡ ಅಂತೀನಿ ನನಗೋಸ್ಕರ ಹೂನ್ನಯ್ಯ ಸುಮ್ಮನೆ ಕೇಳೋಕೆ ಅಸಹ್ಯವಾಗುತ್ತೆ. ಏನೋ ಒಂದ್ ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡಬೇಕು ಅಂತಿದ್ದೆ. ಏನೋ ಏನೋ ಆ ಕಡೆ ಮಾತು ಏನ್ ಹೇಳಿದೆ? ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡಬೇಕು ಅಂತಿದ್ದೆ. ಲಕ್ಷ 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 ತುಪ್ಪ ಲಕ್ಷ ಒಂದ್ ದೊಡ್ಡ ನೆಸ್ಕಾಫಿ ತೋಡ್ಬ 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 ವಿಶ್ವಣ್ಣ ಲೋ ಈಗ ನಮ್ಮ ಮಾದು ನೋಡ್ದೇನೋ ಲೋ ಅವನಿಗೆ ಏನ್ ಕೆಲಸ ಆಗುತ್ತೇನೋ ಇನ್ಸ್ಪೆಕ್ಟ್ರು ಹಾಕಿದ್ರು ಸಾಕೊಂಡು ಬಂದು ನಿಂತ ಅಂದ್ರೆ ಎದುರಿಗೆ ನಾನೇ ಗಡ 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 ನಡ್ಗ ಹೋಗ್ತೀನಿ. ಗಳ್ರಿಗೆಲ್ಲ ಹಾಗೆ ಪೊಲೀಸ್ನವ್ರು ಕಂಡ್ರೆ ಭಯ. ಏನಂದೆ ಏನಂದೆ ಏನಿಲ್ಲ ಏನಂದೆ ಏನಿಲ್ಲ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೋಗೋ ಈ ಯೂನಿಫಾರ್ಮ್ ಕಳಿಸ್ಬಿಟ್ಟು ಬಾರು. ಈ ಉಡುಪಿನಲ್ಲಿ ನಿನ್ನ ಹತ್ರ ಮಾತಾಡೋಕ್ ನನ್ಗೆ ಭಯ ಕಾಣೋ. ನೋಡ್ತೀಯನು ವಿಶ್ವಣ್ಣ ಹೇಗೆ ಜುಮ್ ಅಂತ ಇದ್ದಾನೆ ನನ್ನ ಮಗ ಮಾತು. ಏನ್ ಹೇಳ್ತೀಯ? ಏನ್ ಹೇಳ್ತೀಯಪ್ಪ? ಏನ್ ಮಾಡಕ್ಕಾಗತ್ತೆ ಬಾಲು? ಈ ಸಂಬಂಧ ನಿನಗೆ ಇಷ್ಟವಿಲ್ಲ ಅಂದ್ಬಿಟ್ಟೆ. ಇಷ್ಟವಿಲ್ದಿರೋ ಜಾಗಕ್ಕೆ ಹೆಣ್ಕೊಡೋದು ನಮಗೂ ಕಷ್ಟ. ಹೋಲಿ ಬಿಟ್ಟು ಏನಂದೆ? ಆ ಹುಡುಗಿ ಸಂಬಂಧ ನನಗಿಷ್ಟವಿಲ್ವಾ? ಮಂಕೆ ಹರ್ಕತೆ ಮಾಡೋ ಹುಡುಗಿ ಆದ್ರೇನೆ ವಂಶ ಉದ್ಧಾರವಾಗಲ್ದೇನೆ ಅನಸೂಯ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅವಳು ಹುಟ್ಟಿರೋದೇ ನನ್ನ ಮನೆ ಸೊಸೆ ಆಗೋದಿಕ್ಕೆ. ನೀನು ಬೇಡ ಅಂದ್ರೆ ನಾನು ಕೇಳ್ಬಿಡ್ತೀನ. ಸುಮ್ನೆ ಇರೋ ಸುಮ್ನೆ ಇರಪ್ಪ ವಿಶ್ವಣ್ಣ. ಕೆಲಸಕ್ಕೆ ಬಾರ್ದು ಮಾತಾಡ್ಬೇಡ. ಅಲ್ಲೋ ಓಟ್ ಊಟ ತಿಂದು ಎಷ್ಟು ಇಳಿದೋಗ್ಬಿಟ್ಟಿದ್ಯಪ್ಪ ವಿಶ್ವಣ್ಣ. ನೋಡು ಸೂಟ್ ಕೇಸ್ ತಗೊಂಡು ನೆಟ್ ನಮ್ಮ ಮನೆ ಬಂದ್ಬಿಡಪ್ಪ. ಲೋ ಮಾದು ಯಾಕೋ ಸುಮ್ಮನೆ ನಿಂತಿದ್ಯಾ? ಕಾಲಿಗೆ ಬೀಳೋ. ಯಾಕಪ್ಪ? ಮೂನಪ್ಪ ಬೇಗ ಮದುವೆ ಆಗ್ಲಿ ಅಂತ ಆಶೀರ್ವಾದ ಮಾಡೋ. ಆ ಕಾಲ ಬರ್ಲಿ ಮಾಡೋಣ. ಬೇರೆ ಎಲ್ಲಾದ್ರೂ ಒಂದು ಒಳ್ಳೆ ಸಂಬಂಧ. ಎಲ್ಲಾದ್ರೂ ಒಳ್ಳೆ ಸಂಬಂಧ ನಾವಲ್ಲ ಅಂದ್ರೆ ಮಾಧುಗೆ ಅನುಸೂಯನ್ನೇ ಕೊಡಬೇಕು ಅಂತನ? ಕೊಡು ಅಂತ ಅಲ್ವಯ್ಯ, ಕೊಟ್ಟು ಬಿಡು. ಈ ಪ್ರಪಂಚದಲ್ಲಿ ನಾನು ನೀನು ನಿಮಿತ್ತ ಮಾತ್ರ ಕಣೋ ವಿಶ್ವ. ನೋಡು ಆ ಬ್ರಹ್ಮ ಅವರಿಬ್ರು ಗಂಡ ಹೆಂಡತಿ ಅಂತ ಬರೆದು ಬಿಟ್ಟಿದ್ದಾನೆ ಕಣೋ. ಅದನ್ನ ತಪ್ಪಿಸೋಕ್ ಆಗುತ್ತೇನು ವಿಶ್ವ? ಆಗ ಬ್ರಹ್ಮನೇ ಬರೆದು ಬಿಟ್ಟಿದ್ದಾನ? ಬ್ರಹ್ಮನೇ ಬರೆದು ಬಿಟ್ಟ ಮೇಲೆ ಈ ವರದಕ್ಷಿಣೆ ವರೋಪಚಾರ ಈ ತಾಪತ್ರಯಗಳೆಲ್ಲ ಯಾಕೆ ಬ್ಯಾಡ? ಅಯ್ಯೋ ಪಾಪಿ, ಲಾ ದೇವರು ಕೂಡ ನಿನ್ನ ಕ್ಷಮಿಸಲ್ಲ ಕಣೋ. ಅಪ್ಪ ನಾನು ಕೊನೆ ಮಾತು ಹೇಳ್ತಾ ಇದ್ದೀನಿ, ನೀನು ವರದಕ್ಷಿಣೆ ಗಿರಿದಕ್ಷಿಣೆ ಅಂತ ಒಂದು ಕಾಸು ಮುಟ್ಕೊಡ್ದು. ನಾನು ಮದುವೆ ಮಾಡ್ಕೊಳ್ಳೋದಾದ್ರೆ ಅನುಸರಣೆ ಮಾಡ್ಕೊಳ್ಳೋದು. ಕರೆಕ್ಟ್. ಗಂಡು ಅಂದ್ರೆ ನೀನು, ಮೀಸೆ ಹೊತ್ತು ಭೂಪ, ಬಳೆ ತೊಟ್ಟು ಹೆಣ್ಣಿನ ಹಣಕ್ಕೆ ಬಾಯಿ ಬಿಡೋದೆ. ಛೀ 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 ಛೀ, ಲಾ ಲಾ ಲಾ, ನಾನು ಹಣಕ್ಕೋಸ್ಕರ ಬಾಯಿ ಬಿಡ್ತಾ ಇಲ್ವೋ ವಿಶ್ವ? ನೀನು ಕೊಟ್ಟು ಮಾತಿಗೆ ತಪ್ಪುತ್ತಾ ಇದೆಯಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಪ್ಪ. ತಪ್ಪಿದ್ರು ಪರವಾಗಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಓ ರಾಮ, ಯಾಕೆ ಕೊಡ್ಕೋತೀವೋ ಧನ ಪಿಶಾಚಿ, ಕೊಡ್ತೀನೋ? ಆ ವರದಕ್ಷಿಣೆ ಅಂತಲ್ಲ ಬಹುಮಾನ ರೂಪದಲ್ಲಿ ಕೊಟ್ಟು ಉಡ್ತೀಯಲ್ಲ, ನೀನು ಬೈದ್ರೂ ಚಿಂತೆ ಇಲ್ಲ. ಸಾಕೇ ಸಾಕು, ಬೈ ಬೈ. ಮೊದ್ಲು ಮೊದಲು ನಿಮ್ಮ ಅತ್ತೆ ಕಪ್ಪ, ನಿಮ್ ತಾಯಿ. ನೂರು ವರ್ಷ ಸುಖವಾಗಿ ಬಾಳಿ ಸೀತಾ. ಅಕ್ಕ ಸೀತಾ, ನಾ ಊರ್ಗ ಹೊರಟಿದ್ದೀನಪ್ಪ. ಯಾವ ಊರ್ಗಪ್ಪ? ಯಾತಕ್ಕೆ? ಅದೇ ಫ್ಯಾಕ್ಟ್ರಿ ಟೈನಿಂಗ್ ಮುಗಿಸ್ಕೊಂಬರಕ್ಕೆ. ಓ ವೆರಿ ಗುಡ್. ಸೀತಾ, ಏನಂದ್ರೆ? ಗೋಪಿ ಫ್ಯಾಕ್ಟ್ರಿ ಟ್ರೈನ್ಗೋಸ್ಕರ ಊರ್ಗ ಹೋಗ್ತಾ ಇದ್ದಾನೆ, ಅವನ್ ಖರ್ಚಿಗೆ ಸ್ವಲ್ಪ ಹಣ ಹಾಕೊಡಿ. ತುಂಬಾ ಚೆನ್ನಾಗಿದೆ ನಿಮ್ ಮಾತು. ನಮ್ ಫ್ಯಾಕ್ಟ್ರಿ ಇಲ್ಲೇ ಇರುವಾಗ ನಮ್ ಮಗನ ಬೇರೆ ಕಡೆಗೆ ಯಾಕೆ ಟ್ರೈನಿಂಗ್ ಕಳಿಸ್ಬೇಕು? ಹಾಗಲ್ಲ ಸೀತಾ, ಹೊರಗನವ್ರು ಇತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕೆಲಸ ತೆಗಿತಾರೆ, ಏನಾದ್ರು ಒಂದು ತಪ್ಪು ಮಾಡ್ತು ಅಂತಂದ್ರೆ ಗದರಿಸಿ ತಿದ್ದುತ್ತಾರೆ. ಅವರು ಇವರು ಗದರಿಸಿ ಬುದ್ಧಿ ಹೇಳೋ ಅಷ್ಟು ದಡ್ಡನೆ ನಮ್ಮ ಮಗ. ನಮ್ ಗೋಪಿ ಬೆರಳು ತೋರಿಸಿದ್ರೆ ಸಾಕು, ಹಸ್ತಾನೆ ನುಂಗುವಂತ ಜಾಣ. ನೋಡಿ, ಆ ಕಲಿಯೋದೇನೇ ಇದ್ರು ನಮ್ ಫ್ಯಾಕ್ಟ್ರಿನಲ್ಲೇ ಕಲೀಲಿ, ನಮ್ ಕಣ್ಣೆದ್ರಿಗೇನೆ ಇರ್ಲಿ. ಏನತ್ತಿ ಗೋಪಿ? ಅಪ್ಪ, ಇಷ್ಟು ದಿವಸ ಟ್ರೈನಿಂಗ್ ಮಾಡಿ ಹೋಗದೆ ಇದ್ರೆ ಏನಂತಾರಪ್ಪ? ಇನ್ನು 6 ತಿಂಗಳಾದ್ರೆ ಟ್ರೈನಿಂಗೇ ಮುಗ್ದೋಗುತ್ತೆ, ಕಳ್ಸ್ಕೊಡಿಪ್ಪ.
ಅವನ ಮಾತು ನ್ಯಾಯವಾಗಿದೆ ಸೀತಾ, ಕೋರ್ಟ್ ಬರಲಿ. ಏನು ಅಂದ್ರೆ ಅವನಿಗಂತೂ ತಿಳಿಯಲ್ಲ ಅಂದ್ರೆ ನಿಮ್ಗಾದ್ರೂ ಅರ್ಥ ಆಗಬೇಡ. ಇಷ್ಟು ದೊಡ್ಡ ಮಗನ್ ಮನೇಲಿ ಇಟ್ಕೊಂಡು ಹಗಲು ರಾತ್ರಿ ನೀವು ದುಡಿತಾ ಇದ್ರೆ ನಿಮ್ಮ ಆರೋಗ್ಯ ಯಾತಕ್ಕಾಗುತ್ತೆ ಅಲ್ಲ. ನೋಡ್ದವ್ರ ತಾನೆ ಏನಂತಾರೆ, ಏನೋ ನಿಮ್ ಮಗ ಅಯೋಗ್ಯ ಅಸಮರ್ಥ ಆಗಿದ್ದಿದ್ರೆ ಅವನ ಜೊತೆ ಹೇಗೋಕಾಗಲ್ಲ ಅಂತ ಮನೆಯಿಂದ ಅಡ್ಬೋದಾಗಿತ್ತು. ವಿದ್ಯೆ ಇದೆ, ಬುದ್ಧಿ ಇದೆ, ಅಪ್ಪ ಅಮ್ಮ ಅಂದ್ರೆ ಶ್ರೀರಾಮಚಂದ್ರನಿಗಿದ್ದಷ್ಟು ಭಕ್ತಿ ಇದೆ ಅಂತ ಅವನ ದೂರ ಮಾಡ್ಕೊಳಕಾಗತ್ತೆ? ಅದೆಲ್ಲ ಏನು ಆಗಲ್ಲ. ನಾನು ಈಗಲೇ ರಾತ್ರಿ ಫೋನ್ ಮಾಡ್ತೀನಿ, ನಿಮ್ಮ ಇದನ್ನ ಕೇಳ್ಬಿಡಿ ಅಷ್ಟೇ. ಅಪ್ಪ ಅಪ್ಪ, ಇದಕ್ಕೆ ನಾನು ಒಪ್ಪಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಹಲೋ, ಯಾರು ಅಪ್ಪ? ಹೇಳಿಪ್ಪ ನೀವು. ಬನ್ನಿ, ಕಲ್ತೀನಿ ಅಪ್ಪ, ಪ್ಲೀಸ್ ಅಪ್ಪ. ಸುಮ್ಮನೆ ನೋಡಿ, ಅವ್ರ ಲೈನ್ ಮಾತಾಡ್ತೀನಿ. ಇದು ನಾನು ನಾನು ಗೋಪಿ ಮಾತಾಡ್ತಿರೋದು. ಗೋಪಿ ಇವತ್ತಿನಿಂದಲೇ ಫ್ಯಾಕ್ಟ್ರಿಗೆ ಬರ್ತಾನ್ರಿ. ನೀವೇನು ಗಾಬರಿ ಆಗ್ಬೇಡಿ, ಯಜಮಾನಾಗ ಬರೋದಿಲ್ಲ ಅವನು. ಇತರ ವರ್ಕರ್ಸ್ ಜೊತೆ ಒಳಗೆ ಕೆಲಸ ಕಲಿಯೋಕ್ಕೋಸ್ಕರ ಬರ್ತಾ ಇದ್ದಾನೆ. ಅಷ್ಟೇ ಸೀತಾರಾಮನವ್ರೆ. ನೋಡಪ್ಪ ಗೋಪಿ, ನೀನ್ ಮಧ್ಯಾಹ್ನ ಬಿಸಿಲಲ್ಲಿ ಬರೋದು ಬೇಡ, ನಾನು ಊಟ ಆಫೀಸ್ಗೆ ಕೊಟ್ಟು ಕಳಿಸ್ತೀನಿ. ಹೇಳು ಬೇಡ, ಏನು ಬೇಜಾರು ಮಕ್ಕಬೇಡ. ಚಿಕ್ಕ ವಯಸ್ಸಿಂದ ಮುದ್ದಾಗಿ ಬೆಳೆಸ್ಬಿಟ್ಟೆ, ಸ್ವಲ್ಪ ಮಾಡ್ತಾನೆ. ನಮ್ ಜೊತೆಲಿ ಮೊಣತನ ಮಾಡ್ತೀನಿ, ಯಾರ ಜೊತೆ ಮಾಡ್ತೀನಿ. 15,000 ರೂಪಾಯಿ ಕೊಡದೆ ತಲೆ ತಪ್ಪಿಸ್ಕೊಂಡು ಬಂದ್ರೆ ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡ್ಯ? ನಾನ್ ಯಾಕೆ ತಲೆ ತಪ್ಪಿಸ್ಕೊಂಡ್ಬರ್ಲಿ? ಕೊಡ್ತೀನಿ, ಸ್ವಲ್ಪ ಟೈಮ್ ಬೇಕು. ನೀ ದೊಡ್ಡ ಮನುಷ್ಯ ಅಂತಲೇ ಈ ಟೈಮ್ ಕೊಟ್ಟಿದ್ದಾಳೆ, ಇನ್ಮೇಲೆ ಸಾಧ್ಯವಿಲ್ಲ. ತಕ್ಷಣ ನನಗೂ ಕೊಡಕ್ ಸಾಧ್ಯವಿಲ್ಲ. ಏನ್ ಮಾಡ್ತೀರಿ? ವೆರಿ ಸಿಂಪಲ್, ನಾಲ್ಕೇ ಕೈ ಕಾಲ್ ಕಟ್ಟು, ಜೇಬಿನ ಲೆಟರ್ ಇಟ್ಟು, ರೈಲ್ವೆ ಟ್ರ್ಯಾಕ್ ಅಷ್ಟೇ. ದುಡುಕ್ಬೇಡಿ, ಇನ್ನೊಂದ್ ವಾರದೊಳಗೆ ಹೇಗಾದ್ರೂ ಮಾಡ್ಕೊಟ್ಬಿಡ್ತೀವಿ. ಓಕೆ, ಇದೇ ಕಡೆ ಚಾನ್. 25ನೇ ತಾರೀಖು ಸಂಜೆ ದುಡ್ಡು ಹೇಳ್ಬಿಡ್ಬೇಕು. ಮಾವಯ್ಯ ಯಾರು? ಸೀತಾಕ್ಕ. ನೀನು ಸೀತಾಕ್ಕನಾ? ಹೌದು ಲಕ್ಷ್ಮಿ. ಮಾವಯ್ಯ ಇದೇನಿಲ್ಲಿ? ಏನ್ ಹೇಳಮ್ಮ, ನಮ್ ಲಕ್ಷ್ಮಿಗಾದ ಅನ್ಯಾಯಕ್ಕೆ ನಾವ್ ಆ ಊರ್ನಲ್ಲೇ ತಲೆ ಎತ್ಕೊಂಡು ತಿರುಗಾಡಕ್ಕಾಗದೆ ಹೋಯ್ತು. ನೋಡಿ ಅಕ್ಕ, ಮಗು ಎಷ್ಟು ಮುದ್ದಾಗಿದ್ದಾನೆ. ಇವನ ಅನಿಷ್ಟದ ಮಗು, ಅನಿಷ್ಟದ ಮಗು, ಅನಾಥ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಅಂತ ಅಪ್ಪ ಯಾವಾಗ್ಲೂ ಬೈತಾನೆ ಇರ್ತಾನೆ. ಇವನ ಅನಿಷ್ಟದ ಮಗುನ? ಇಲ್ಲಮ್ಮ. ಮಾವಯ್ಯ ನೀವೇನು ಯೋಚನೆ ಮಾಡಬೇಡಿ. ಕತ್ಲಾಗಿರೋ ಲಕ್ಷ್ಮಿ ಬಾಳಿಗೆ ಬೆಳಕು ಬರೋ ಕಾಲ ಹತ್ರದಲ್ಲೇ ಇದೆ. ನಡೀರಿ, ಹೋಗೋಣ. ಸೀತಾ. ಪರವಾಗಿಲ್ಲ ಮಾವಯ್ಯ, ನಾನೆಲ್ಲ ಹೇಳ್ತೀನಿ, ಬನ್ನಿ. ಇಲ್ಲಿ ಹೇಗ್ ಬಂದೆ? ನಾನೇನ್ ಬರ್ಲಿಲ್ಲ, ಸೀತಾಕನೆ ಕರ್ಕೊಂಡು ಬಂದ್ಲು. ನಿಮ್ಗೇನು ಹೇಳ್ದು ಕೇಳಿದ್ರು ಅಲ್ಲಿಂದ ಬಂದ್ ಬಿಟ್ರಿ. ನಂಗೆ ಎಷ್ಟು ಅಳು ಬಂತ ಗೊತ್ತಾ? ಏನ್ರಿ, ನೀವ್ ಹೋದ್ಮೇಲೆ ನಂಗೆ ವಾಕಿರಿಕೆ ಬಂದು ವಾಂತಿ ಕೂಡ ಆಗೋಯ್ತು. ನಂಗೇನ್ ಗೊತ್ತಿರ್ಲಿಲ್ಲ, ಅಮ್ಮಂಗೆ ಗೊತ್ತಾಗಿದ್ದು ಹೊಟ್ಟೆಯಲ್ಲಿ ಮಗು ಇದೆ ಅಂತ. ನಿಮ್ಮ ಅಮ್ಮನ ಹೊಟ್ಟೆಲ? ನಾನು ವಾಕಿರ್ತಿದ್ರೆ ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಮಗು ಇರತ್ತಾ? ಅಯ್ಯೋ ಅಯ್ಯೋ, ಬನ್ನಿ ಬನ್ನಿ ನೋಡಿ, ನಮ್ಮ ಮಗು ಎಲೆ ಕಳ್ಳ ನಗು ಮೂರ ನಿಮ್ಮ ಅಪ್ಪನ್ನ. ಓ ಮೈ ಗಾಡ್, ಲಕ್ಷ್ಮಿ ಇದೆಲ್ಲ ನಿಜನಾ? ನಿಮ್ ಮಾಡಗು ನಿಜ ರೀ? ಗೋಪಿ, ಫ್ಯಾಕ್ಟ್ರಿ ಅಡ್ರೆಸ್ ನಿನ್ಗೆ ಒಂದು ಕಾಗದ ಬಂದಿತ್ತು ನೋಡು. ಯಾರಿಕೆ ಇವಳ? ಇವಳು ಇವಳು ಲಕ್ಷ್ಮಿ ಅಂತ ನನ್ನ ಹತ್ರದ ಸಂಬಂಧ, ಎಳೆ ಮಗು ನನ್ನ ಸಂಬಂಧ. ಪಾಪ, ಯಾವನೋ ದುಷ್ಟ ಇವಳು ಬಾಳನ್ನೇ ಹಾಳು ಮಾಡ್ಬಿಟ್ಟು ಓಡೋಗ್ಬಿಟ್ಟ. ಅಯ್ಯೋ, ಸಾಯ್ಬೇಕು ಅಂತಿದ್ದವಳನ್ನ ನಾನೇ ಸಾಡ್ದಿಲ್ಲಿ ಕರ್ಕೊಂಡ್ ಬಂದೆ. ಅಯ್ಯೋ ಪಾಪ,
ಒಳ್ಳೆ ಕೆಲಸ ಮಾಡಿದೆ ಸೀತಾ. ಆ ವಂಚಕ ಎಲ್ಲಿದ್ರು ಹುಡುಕ್ಸಿ ಈಕೆ ಬಾಗುಂದ ದಾರಿ ಮಾಡೋಣ. ಅಯ್ಯೋ, ಅವ್ರನ್ನ ಯಾಕೆ ಹುಡ್ಕೋಕೋಗ್ತೀರಿ? ಅವರು ಲಕ್ಷ್ಮಿ ಲಕ್ಷ್ಮಿ ಮಗು ನೀರಾಗ್ಬೇಕಲ್ಲಮ್ಮ. ನೀನ್ ನಡಿ ನಡಿ. ಏನಂದ್ರೆ ಮ್ಯಾನೇಜರ್ ಆಫೀಸ್ ಇಂದ ಫೋನ್ ಮಾಡಿದ್ರು, ಅದೇನು ಅಂತ ವಿಚಾರ. ನೀನೇ ನನಗೆ ಹೇಳಬೇಕಾಗಿಲ್ಲ. ನಾನು ಹೇಳೋಕ್ಕೋಸ್ಕರ ಬರಲಿಲ್ಲ, ನಿಜ ಹೇಳ್ಸೋಕ್ಕೋಸ್ಕರ ಬಂದಿದ್ದೀನಿ ಗೋಪಿ. ಅಬಲೆಯರ ಜೀವನದಲ್ಲಿ ಆಟ ಆಡೋ ಕಾಲ ಹೊರಟು. ನಾವು ಅಬಲೆಯರ ಜೀವನದಲ್ಲೂ ಆಟ ಆಡಿಲ್ಲ. ಈ ಸುಳ್ಳು ನನ್ನ ಹತ್ತನೇ ಹೇಳ್ತಿರೋದನ್ನ ನೋಡಿದ್ರೆ ನನಗೆ ನಗು ಬರುತ್ತೆ. ನಾನು ನಿಲ್ಸ್ಬೋದು, ಆದ್ರೆ ಊರೇ ನಿನ್ನ ನೋಡಿ ನಗೋ ಕಾಲ ಬಂದ್ಬಿಟ್ಟಿದೆ ಗೋಪಿ. ಗೋಪಿ, ಆವತ್ತಿನ ದಿವಸ ನೀನಂತ ನೀಚ ಕೆಲಸನ ಮಾಡದೇ ಇದ್ದಿದ್ರೆ ನಿನಗೆ ಪರಿಸ್ಥಿತಿ ಬರ್ತಿತ್ತ? ನಾನು ಹೀಗೆ ನಿನ್ ಬುದ್ಧಿ ಹೇಳೋ ಅವಕಾಶ ಇರ್ತಿತ್ತ? ನೀನೇ ನನ್ನ ನಿನ್ ಮೇಲೆ ಅಧಿಕಾರ ಮಾಡೋ ಸ್ಥಾನ ಕಲ್ಪಿಸ್ಕೊಟ್ಟೆ.
ನಿನ್ನ ಕೆಟ್ಟ ಬುದ್ಧಿಯಿಂದಲೇ ನೀನ್ ಎಲ್ಲರೆದುರಿಗೂ ತಲೆ ತಗ್ಸಿ ನಿಂತ್ಕೊಳ್ಳೋಂತ ದುಸ್ಥಿತಿಗೆ ಬಂದೆ. ನಿಜ ತಾನೆ? ನಿನಗ್ ಮಾತಾಡೋಕ್ ಉಸಿರಿಲ್ಲ ಅಂತ ನಂಗೆ ಗೊತ್ತಪ್ಪ ಗೋಪಿ. ನನಗಾದ ಅನ್ಯಾಯ ಲಕ್ಷ್ಮಿಗೆ ಹಾಕ್ಕೊಡ್ದು ಆಗೋದಕ್ಕೂ ನಾನು ಬಿಡೋದು ಇಲ್ಲ. ಅವತ್ತು ನನ್ನ ಕಾಪಾಡೋಕೆ ಯಾರೂ ಇರಲಿಲ್ಲ, ಆದ್ರೆ ಇವತ್ತು ಲಕ್ಷ್ಮಿಗೆ ದಿಕ್ಕಾಗಿ ನಾನಿದ್ದೀನಿ. ಜ್ಞಾಪಕ ಇಟ್ಕೋ. ಹೆದರ್ಸ್ತಾ ಇದ್ದೀನಿ, ನಡಿಬೇಕಾಗಿರೋದನ್ನ ತಿಳಿಸ್ತಾ ಇದ್ದೀನಿ ಗೋಪಿ. ಮಾಡಿದ ತಪ್ಪನ್ನು ಒಪ್ಕೊಂಡು ಮರ್ಯಾದೆಯಾಗಿ ದಾರಿಗೆ ಬರ್ತೀಯೋ ಇಲ್ಲ ನಿನ್ ದಾರಿಗೆ ಬಂದು ಆಗ್ಬೇಕಾಗಿರೋ ಕೆಲ್ಸನ ನಾನೇ ಮುಗಿಸ್ಲು. ಒಂದು ವಾರ ಅವಕಾಶ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ ಹೇಳು. ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮಾಡಿದ ಪಾಪನ ತಿಳ್ಕೊಳ್ಳೋಕೆ ಕಡೇ ಪಕ್ಷ ಇಷ್ಟು ಕಾಲ ಅವಕಾಶನಾದ್ರೂ ಬೇಕು. ಅದಕ್ಕೆ 7 ದಿನ ಟೈಮ್ ಕೊಡ್ತಾ ಇದ್ದೀನಿ. ಮರಿಬೇಡ. ಏನಂದ್ರೆ ಸೀತಾರಾಮಯ್ಯ ಅವ್ರು ಫೋನ್ ಮಾಡಿದ್ರು. ಮಾತಾಡ್ದೆ ಸೀತಾ, ನಿನಗೊಂದು ವಿಷಯ ಹೇಳಬೇಕು ಅಂತ. ಏನು? ಈ ತಿಂಗಳು 25ನೇ ತಾರೀಕು ತುಂಬಾ ಮುಖ್ಯವಾದ ದಿನ. ಯಾಕೆ ಹೇಳು? ನನ್ಗೇನ್ ಗೊತ್ತು, ಅದು ತುಂಬಾ ಜನಗಳ ಜೀವನನೇ ಬದಲಾಯಿಸುವಂತಹ ದಿನ. ಇಷ್ಟಕ್ಕೂ ವಿಷಯ ಏನು ಅಂತ ಹೇಳಿಲ್ಲ. ಅವತ್ತು ನಮ್ ಫ್ಯಾಕ್ಟ್ರಿಗೆ 25 ವರ್ಷ ತುಂಬುತ್ತೆ. ಅವತ್ತು ಇದುವರೆಗೂ ನನ್ನ ಜೊತೆ ಸಹಕರಿಸಿದವ್ರನ್ನ ವಿಶೇಷ ರೀತಿಯಲ್ಲಿ ಸನ್ಮಾನಿಸ್ಬೇಕು. ಈ ಬೆಳ್ಳಿ ಹಬ್ಬನ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನನ್ನ ಆಸೆ. ಆ 25ನೇ ತಾರೀಕು ನಿಮಗೆ ಮಾತ್ರನೇ ಅಲ್ಲ, ಈ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಶುಭ ದಿನ. ಹಲೋ ಗೋಪಿಯ, ಇವತ್ತು ತಾರೀಕು 25 ಜ್ಞಾಪಕ ಇದೆ ತಾನೇ? ಅವಸರ ಪಡಬೇಡಿ, ಹಾಗಾದ್ರೂ ಮಾಡ್ಕೊಡ್ತೀನಿ. ಓಕೆ. ಏನ್ ನೋಡ್ತಿ ಅಪ್ಪ ನಂಗೆ ಅರ್ಜೆಂಟಾಗಿ ಒಂದು 15,000 ರೂಪಾಯಿ ಬೇಕಪ್ಪ. 15,000 ರೂಪಾಯಿ? ಯಾಕಯ್ಯ? ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆಪ್ಪ, ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ, ಬಹಳ ಕಷ್ಟದಲ್ಲಿ. ಏನಂದ್ರೆ? ಸ್ವಲ್ಪ ಚೆಕ್ ಸೈನ್ ಮಾಡಿ. ಇದೇನಿದೆ ಒಂದು ಕೇಳಿ, ಇನ್ನೂ 1/4 ನಿಮಿಷ ಆಗಿಲ್ಲ, ಆಗಲ್ಲ ಚೆಕ್ ತಂದಿದ್ದೆ. ನೀನು ಅವನಿಗಲ್ಲ ರೀ, ಇವತ್ತು ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ ಬೋನಸ್ ಕೊಡ್ಬೇಡವೆ. ಆಗ್ಲೇ ಮ್ಯಾನೇಜರ್ 3 ಸಲ ಫೋನ್ ಮಾಡಿದ್ದಾರೆ. ಮರ್ತೇ ಹೋಯ್ತು, ನಿನ್ನ ಸ್ನೇಹಿತೆ ಭಾಗ್ಯಲಕ್ಷ್ಮಿ ಕುಮಾರ್ ಕಂಠೀರವನ್ನ ನೋಡ್ತಾ ನೋಡ್ತಾ ಎಲ್ಲ ಮರ್ತು ಬಿಟ್ಟೆ. ಹಬ್ಬ, ಅಷ್ಟು ಚಿಕ್ಕ ಮಗುಗೆ ಯಾಕಷ್ಟು ದೊಡ್ಡ ಹೆಸರು? ಮುದ್ದಾಗಿ ನನ್ನ ಮೊಮ್ಮಗ ಅಂತ ಕರೀರಿ ಸಾಕು. ಸೀತಾ, ಏನು ಕಾಕತಾಳ ನ್ಯಾಯ? ಈ ಮಗು ಬಗ್ಗೆ ನಾನು ಮೊದ್ಲೇ ಅಂದ್ಕೊಂಡಿದ್ದಕ್ಕೂ ನೀ ಹೇಳೋದಕ್ಕೂ ಎರಡೂ ಒಂದೇ ಆಯ್ತು. ಗೋಪಿ ಮೊದ್ಲು ಹೀಗೆ ಇದ್ದ ಕಣೆ, ಇದೇ ಕಣ್ಣು ಇದೇ ಮಗು ಹೀಗೆ ಇದ್ದ. ಅದರಲ್ಲಿ ಮೊದಲು ಅಳ್ತಾ ಇದ್ದಾರೆ, ಸ್ವಲ್ಪ ಎತ್ಕೊಳ್ಳ. ಗೋಪಿ, ಈ ತಗೊಳಗ್ ಮ್ಯಾನೇಜರ್ ಕೇಳ್ಕೊಡು, ಇನ್ನು 1/2 ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ. ಕೊಡು ಕೊಡು ಕಳೆ ಕೊಡು 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 ಕಡೆ ಬಾಪ ಬಾ ಮರಿ ಬಾ ಮರಿ, ನನ್ನೇ ನೋಡ್ತಾನೆ ನನ್ನೇ ನೋಡ್ತಾನೆ. ಅಪ್ಪ ನಾ ಕೇಳಿ ದುಡ್ಡು. ಗೋಪಿ ಹಣ ಬೇಕಾಗಿತ್ತ? ಆ ಪೀಡೆಗಳ ಹಾವಳಿನ ತಲುಗಿಸ್ಬಿಟ್ರೆ ಹಾಯಾಗಿ ಉಸಿರಾಡ್ಬೋದು.
ಇಲ್ಲೇ ಇದ್ದಿರಲ್ಲ, ಮನೆಗೆ ಫೋನ್ ಮಾಡಿದೆ, ಚೆಕ್ ತಗೊಂಡು ಆಗ್ಲೇ ಹೋದ್ರಿ ಅಂತ, ಅದಕ್ಕೋಸ್ಕರ ಇಲ್ಲಿ ಸಿಗ್ತೀರಿ ಅಂತ ಬಂದೆ. ನಾನು ದುಡ್ಡು ತಗೊಂಡು ಓಡಾಗ್ತೀನೇನೋ, ನೇರ ಆ ಫ್ಯಾಕ್ಟ್ರಿಗೆ ಬರ್ತಿದ್ದೆ. ಅಂತ ಅನ್ಯಾಯದ ಮಾತಂತೀನ, ಹಣ ಬಂದು ಬರ್ತು ಯಾವ ಕೆಲಸ ಮಾಡೋ ಹಾಗಿರ್ಲಿಲ್ಲ, ಅದಕ್ಕೋಸ್ಕರ ಓಡ್ ಬಂದೆ, ಬರ್ತೀನಿ ಸಿಗ್ತೇನೆ. ಅಕ್ಕ ಬನ್ನಿ ಬನ್ನಿ ಬಾಬು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ನೋಡಿಯ ಸೀತ. ನೀನ್ ಟೆಲಿಗ್ರಾಮ್ ನೋಡಿದ ತಕ್ಷಣ ನಿಮ್ ಬಾವನ್ನ ಹೇಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ. ಬನ್ನಿ ಬನ್ನಿ. ಏನಂದ್ರೆ ನೋಡಿದ್ರ ಯಾರು ಬಂದ್ರು? ಓಹೋ ಬಾರಯ್ಯ. ಏನಯ್ಯ ಇನ್ಸ್ಪೆಕ್ಟರ್ ಆಗ ಮಾತ್ರಕ್ಕೆ ಫಂಕ್ಷನ್ ದಿನವೇ ಬರ್ಬೇಕು? ನೀವುಗಳು ನಾಲ್ಕು ದಿನ ಮುಂಚೆ ಬರಕಾಗ್ತಿರ್ಲಿಲ್ವಾ? ಏನ್ ಮಾಡ್ಲಿ ಸರ್, ಕೈ ತುಂಬಾ ಕೆಲಸ. ಅಂದ್ರೆ ಈ ಕೂಡ ಒಂದು ಕಾನ್ಫರೆನ್ಸಿಗೆ ಹೋಗ್ಬೇಕು, ದಯವಿಟ್ಟು ಕ್ಷಮಿಸಿ, ಬೇಗ ಅಟೆಂಡ್ ಮಾಡ್ಬಿಟ್ಟು ಬಂದ್ಬಿಟ್ಟು. ಏನಯ್ಯ ಫಂಕ್ಷನ್ ಗಾರು ಕರೆಕ್ಟ್ ಟೈಮಿಗೆ ಬರ್ತೀಯೋ ಇಲ್ವಾ? ಬರ್ತೀನಿ ಸರ್. ಬರೋ ಇಲ್ಲಿ ದಾರಿಯಲ್ಲಿ ಯಾರೋ ಹಳೆ ಟೈಪ್ ರೈಟರ್ ರಿಬ್ಬನ್ ಹರಾಜ್ ಹಾಕ್ತಾ ಇದ್ರು, ಅದನ್ನ ನೋಡಿದ್ರೆ ಬಸ್ನಿಂದ ಇಳಿದ್ಬಿಟ್ರು. ಬರ್ತೀನಿ ಸರ್. ಸರಿ. ನಮ್ಮ ಯಜಮಾನ್ರು ನಮ್ಮನ್ನೆಲ್ಲ ತಮ್ಮ ಸ್ವಂತ ಮಕ್ಕಳಾಗಿ ತಿಳ್ಕೊಂಡು ಇವತ್ತು ಈ ಕಾರ್ಖಾನೆಯನ್ನೇ ನಮ್ಗೆ ಒಪ್ಪಿಸಿದ್ದಾರೆ. ಪರಮತ್ಯಾಗಮೂರ್ತಿಗಳಾದ ಯಜಮಾನರಿಗೆ ಕೆಲಸಗಾರರ ಪರವಾಗಿ ಈ ಕಿರುಕಾಣಿಕೆಯನ್ನ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಮನರಂಜನೆ. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರು ಗೆಳೆನಾರು ತಿಳಿಯದೇನು, ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರು ಗೆಳೆಯನಾರು ತಿಳಿಯದೆಯೋ ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು. ಕರೆ ಕಂದು ಮರದ ಮೇಲೆ ಹದ್ದನ್ನು ಕಂದು ನೆಂಟರೆಂದು ಭ್ರಮಿಸಿತು ಮುದ್ದು ಮೀನು, ಪಾಪ ಮುದ್ದು ಮೀನು. ದಡದ ಮೇಲೆ ಕೊಕ್ಕರೆ ಕಂದು ಮರದ ಮೇಲೆ ಹದ್ದನ್ನು ಕಂದು ನೆಂಟರೆಂದು ಭ್ರಮಿಸಿತು ಮುದ್ದು ಮೀನು, ಪಾಪ ಮುದ್ದು ಮೀನು. ತೇಲಿ ತೇಲಿ ನೀರಿನಲ್ಲಿ ಮುದ್ದು ಮುದ್ದು ಮಾತಿನಲ್ಲಿ ಸನಿಹ ಸಾರಿ ಕೈಯ ತೋರಿ ಪುಟ್ಟ ಮೀನು, ಒಲವಿನಿಂದ ಕೂಗಿತು ಹುಚ್ಚು ಮೀನು. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರು ಗೆಳೆಯನಾರು ತಿಳಿಯದೇನು, ಹಾಡಿ ಹಾಡಿ ಬೆಳೆಯುತ್ತಿರುವ ಕೆಂಡು ಮೀನು. ರೌಡಿಗಳು ಗೋಪಿನ ಹಿಂಬಾಲಿಸುತ್ತಿದ್ದಾರೆ. Thank you.
ಮಾವಿನಲ್ಲಿ ಸಿಹಿದೆ ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು ವೈರಿಯಾರೋ ಗೆಳೆಯನಾರು ತಿಳಿಯದೇನು ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು ಗಾಳ ಎಸೆದ ತುಂಟ ಹುಡುಗ ಯಾರು ಅರಿಯದೆ ಹಾರಿ ಬಂದು ಬಿದ್ದಿತು ನೀರಿನ ಹೊರಗೆ ಚಿಮ್ಮಿ ಚಿಮ್ಮಿ ಆಡಿ ನೋವಿನಿಂದ ಬಾಡಿ ಮೋಸದಿಂದ ತಾಯಾಗಿ ಹೆಣ್ಣು ಮೀನು ತಾಳಿಯಿಲ್ಲ ಕೊರಳಲಿ ನಗುವ ಜನರ ಎದುರಲಿ ಹೇಗೆ ಬಾಳಿ ಬದುಕುವುದಿ ಉಲ್ಟಿ ಮೀನು ಸಾವಿನಲ್ಲಿ ತಾನೆ ಸುಖವೇ ಹೇಳು ನೀನು ಹೇಳು ನೀನು ಲಕ್ಷ್ಮಿ ಬೇಡ ಲಕ್ಷ್ಮಿ ಬೇಡ ಬೇಡ ಲಕ್ಷ್ಮಿ ಇಂತ ಅನ್ಯಾಯ ಮಾಡ್ಕೋಬೇಡ ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ತಾನೆ ಇಲ್ಲ ಲಕ್ಷ್ಮಿ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಇಲ್ಲ ಹಾಗಾದ್ರೆ ಹಾಗಾದ್ರೆ ಇದನ್ನ ಮಗು ಅಂತ ಒಪ್ಕೊಳ್ತೀರಾ ಒಪ್ಕೊತೀನಿ ಲಕ್ಷ್ಮಿ ಒಪ್ಕೊತೀನಿ ನೀನೇ ನನ್ನ ಹೆಂಡತಿ ಗೃಹಲಕ್ಷ್ಮಿ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಸತ್ಯವಾಗ್ಲು ಲಕ್ಷ್ಮಿ ಸತ್ಯವಾಗ್ಲು ಅಪ್ಪ ನಾನು ಮಾಡಿದ ತಪ್ಪನ್ನ ನಿಮ್ ಮುಂದೆ ಒಪ್ಕೊಳ್ಳಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲಪ್ಪ ಇದುವರೆಗೂ ನೀವು ನೋಡಿದ್ದು ನಾಟಕ ಅಲ್ಲಪ್ಪ ನಿಜವಾಗ್ಲು ನಡೆದ ಘಟನೆ ಮಗುನಂತ ಮನಸ್ಸಿನ ಹೆಣ್ಣೆ ಈ ಲಕ್ಷ್ಮಿ ಹದ್ನಾಲ್ಕು ಬಂದು ಇವಳ ಬಾಳನ್ನ ಹಾಳು ಮಾಡಿದ ಪಾಪಿ ನಾನೇ ಅಪ್ಪ ನಾನೇ ಹೌದಪ್ಪ ನಿಮ್ಮ ಮುಂದೆ ನಾನು ಹೊರಲಾರದ ಕಳಂಕ ಹೊತ್ತು ನಿಂತಿದ್ದೀನಿ ಅಪ್ಪ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತ ನನ್ನ ಕ್ಷಮಿಸ್ಬೇಡಿ ಕರುಣೆ ತೋರಿಸ್ಬೇಡಿಪ್ಪ ಈ ಘಟನೆ ನನ್ನಂತ ಎಲ್ಲ ದೃಷ್ಟಿಗೂ ಕಣ್ತರಿ ಆಗ್ಬಾರ್ಬೇಕಪ್ಪ ನಾನು ಪಾಪಿ ದ್ರೋಹಿ ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕಪ್ಪ ಆಗ್ಲೇಬೇಕು ನೀನ್ ಮಾಡಿರೋ ಪಾಪಕ್ಕೆ ನೀನ್ ಪಡ್ತಾ ಇರೋ ಪಶ್ಚಾತ್ತಾಪನೇ ಪರಿಹಾರ ನಾನು ಬೇಕಾಗಿರೋದು ನಿನ್ ದಂಡನೆ ಕೊಡೋದಲ್ಲಪ್ಪ ಲಕ್ಷ್ಮಿಗೊಂದು ಒಳ್ಳೆ ಬಾಳು ಅವಳನ್ನ ಹೆಂಡತಿ ಅಂತ ಸ್ವೀಕರಿಸ್ಬಿಟ್ಟೆ ನಮ್ಗಷ್ಟೇ ಸಾಕು ಇಷ್ಟು ದಿವಸ ಹೆಣ್ಣು ಅಂದ್ರೆ ಕೇವಲ ಗಂಡಿನ ಆಟದ ವಸ್ತು ಅಂತ ತಿಳ್ಕೊಂಡಿದ್ದೆ ಆ ಅಹಂಕಾರದಿಂದಲೇ ನಿನ್ನನ್ನು ಒಂದು ಸತಿ ಕೂಡ ಅಮ್ಮ ಅಂತ ಕೂಗ್ಲಿಲ್ಲ ಆದ್ರೆ ಇವತ್ತು ಪ್ರೇಮಾನುರಾಗದ ಅಮೃತಾಂಚಲ್ಲೋ ಮಾತೃದೇವತೆ ಹೆಣ್ಣು ಅಂತ ನೀನ್ ತೋರಿಸ್ಕೊಟ್ಟೆ ಯಾವ ಜನ್ಮದ ಪುಣ್ಯವೋ ನೀನ್ ನಮ್ಮ ಮನೆಗೆ ಬೆಳಕಾಗಿ ಬಂದೆ ತಾಯಿ ಇಲ್ಲದ ತಬ್ಲಿಯಾಗಿದ್ದ ನಮಗೆ ಮಾತೃವಾತ್ಸಲ್ಯದ ಕರುಣೆಯನ್ನು ತೋರಿಸ್ದೆ ನೀ ನಮ್ಮನ ತಾಯಿ ಅಲ್ಲ ಸತ್ಯವಾಗ್ಲೂ ಅಮ್ಮ ಅಮ್ಮ ಹೇಳಪ್ಪಿ ಆವೇಶ ಪಡಬೇಡ ಗೋಪಿ ಸೀತಾ ಇವತ್ತು ಗೋಪಿ ಮಾತ್ರ ಅಲ್ಲ ನಾನು ನಿನ್ನಿಂದ ಒಂದು ಪಾಠ ಕಲಿತೆ ಶಾಂತಿ ಸಂಯಮ ಪ್ರೀತಿ ವಿಶ್ವಾಸಗಳಿಂದ ಎಂಥ ದುಷ್ಟ ವ್ಯಕ್ತಿನೂ ದಾರಿಗೆ ತರೋಕ್ ಸಾಧ್ಯ ಅನ್ನೋ ಸತ್ಯನ ನಿರೂಪಿಸ್ಬಿಟ್ಟೆ ಕತ್ತಲಾಗಿದ್ದ ನಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಶಾಶ್ವತವಾಗಿ ಬೆಳಗುವ ನಂದಾದೀಪನೇ ಹಚ್ಚಿಬಿಟ್ಟೆ
ತಂದ್ರು ಮುಗಿಲಿ ಹಾಕ ಬಂದೆ. ತಾಯಿಯಾಗಿ ನನ್ನ ಜವಾಬ್ದಾರಿನ ನಿರ್ವಹಣೆ ಮಾಡೋದು. ತಾಯಿ ನನ್ನ ಮೇಲೆ ಹಾಗೆ ತೀರ್ಸ್ಕೊಳಕ್ಕೆ ಆ ಮುದ್ಕನ್ ಕೈಲಿ 3 ಗಂಟೆ ಬಿಗಿಸ್ಕೊಂಡಿದ್ದು ಮಾತ್ರಕ್ಕೆ ನನಗೆ ತಾಯಿ ಅನ್ಕೊಂಡ್ಬಿಟ್ಯಾ? ನಿನ್ನ ಕುತ್ಕೊಂಡಿರೋ ಆ ತಾಳಿಯಿಂದ ಈ ಮನೆಗೆ ಈ